ಬಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ 42ನೇ ಸರಣಿ ಕಾರ್ಯಕ್ರಮ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಸರಣಿ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಓದ್ತಾ ಇದ್ದೀವಿ. ಕುವೆಂಪು ವಿರಚಿತ ಸ್ವಾಮಿ ವಿವೇಕಾನಂದ 8ನೇ ಭಾಗ 14ನೇ ಅಧ್ಯಾಯ ಯುಗ ಪ್ರವರ್ತಕ. ಉರಿವ ಕಡು ಬೇಸಗೆಯ ಕಾಳ್ಗಿಚ್ಚಿನಂತೆ, ನಲಿವ ಬಸಂತನ ಮೈಸಿರೆ ಇಂಪಿನಂತೆ, ಹೂಗಳ ಕಂಪಿನಂತೆ, ಕುಸಿ ಕುಸಿದು ತೀಡುವ ಬನದೆರಲಂತೆ, ಪಸರಿಸುವ ಇರುಳ ಬೆಳದಿಂಗಳಂತೆ, ಮೂಡಿ ಬರುವ ನೇಸರಿನ ಹೊಂಗದಿರಂತೆ, ಯುಗಾಚಾರ್ಯ ಯೋಗಿವರ್ಯ ಶ್ರೀ ವಿವೇಕಾನಂದ ಸ್ವಾಮಿಗಳ ಪುಣ್ಯಾಗಮನ ವಾರ್ತೆ ಭಾರತ ವರ್ಷದಲ್ಲೆಲ್ಲ ಹಬ್ಬಿತು. ವಿದೇಶಗಳಲ್ಲಿ ವಿಜಯಿಯಾಗಿ ಹಿಂದಿರುಗಿ ಬರುವ ತನ್ನ ಮುದ್ದು ಮಗನನ್ನು ಎದುರುಗೊಳ್ಳಲು ಭಾರತ ಜನನಿ ಸಡಗರದಿಂದ ಸಿದ್ಧಳಾದಳು. ನಗರ ನಗರಗಳಲ್ಲಿಯೂ ಸ್ವಾಗತ ಸಮಿತಿಗಳು ನೇರ್ಪಟ್ಟವು. ಅಭಿನಂದನಾ ಪತ್ರಗಳು ರಚಿತವಾದವು. ಬೀದಿಗಳು ಮಂದಿರಗಳು ಸಿಂಗಾರದಿಂದ ಮೆರೆದವು. ಎಲ್ಲೆಲ್ಲಿಯೂ ಆನಂದದ ಕೋಲಾಹಲ ಮೇಲೆದ್ದಿತು. ಆಚಾರ್ಯ ದೇವನು ಮೊದಲು ತನ್ನಲ್ಲಿಗೆ ಬರುವನೆಂಬ ಹೆಮ್ಮೆಯಿಂದ ಸಿಂಹಳ ದ್ವೀಪವು ಎದೆಯುಬ್ಬಿನಲ್ಲಿ ಇತ್ತು. ಸ್ವಾಮಿಗಳು ಮೊದಲು ಕೊಲಂಬೋ ನಗರದಲ್ಲಿ ಇಳಿಯುವರೆಂಬ ಸುದ್ದಿಯನ್ನು ಕೇಳಿ ಮದರಾಸು ಮೊದಲಾದ ನಗರಗಳಿಂದ ಅನೇಕ ಮಂದಿ ಶಿಷ್ಯರು ಅವರನ್ನು ಎದುರುಗೊಳ್ಳಲು ಸಿಂಹಳಕ್ಕೆ ಬಂದಿದ್ದರು. ಅಲ್ಲದೆ ಇಬ್ಬರು ಸೋದರ ಸನ್ಯಾಸಿಗಳು ತಮ್ಮ ಗುರು ಭ್ರಾತೃವನ್ನು ಎದುರುಗೊಳ್ಳಲು ಕೊಲಂಬೋದಲ್ಲಿ ಸಿದ್ಧವಾಗಿದ್ದರು. ಭರತ ಖಂಡದ ಬೇರೆ ಬೇರೆ ನೂರಾರು ನಗರಗಳಿಂದ ಸಾವಿರಾರು ಅಭಿನಂದನಾ ಸೂಚಕವಾದ ತಂತಿಗಳು ಕೊಲಂಬೋ ನಗರದಲ್ಲಿ ಆಚಾರ್ಯ ದೇವನ ಆಗಮನವನ್ನೇ ನಿರೀಕ್ಷಿಸುತ್ತಿದ್ದವು. ನಿರೀಕ್ಷಿತ ಶುಭ ದಿನ ಆವಿರ್ಭವಿಸಿತು. ಜನರು ತಂಡೋಪತಂಡವಾಗಿ ಸಮುದ್ರ ತೀರದಲ್ಲಿ ನೆರೆದು ಪಶ್ಚಿಮ ದಿಗಂತವನ್ನೇ ನೋಡುತ್ತಾ ನಿಂತರು. ಸಹಸ್ರ ಸಹಸ್ರ ಜನರ ದೃಷ್ಟಿ ತನ್ನ ಮೇಲೆ ಬಿದ್ದುದನ್ನು ಕಂಡು ಪಶ್ಚಿಮ ದಿಗ್ಧ್ವನಿತೆ ನಸು ನಾಚಿ ವಿಸ್ಮಿತಳಾದಳು. ಅದು ಅಲ್ಲಿ ದೂರದ ಸಲಿಲಮಯ ದಿಗಂತದಲ್ಲಿ ಜನರು ಕಣ್ಣರಳಿ ಕತ್ತೆತ್ತಿ ಎದೆಯೊಬ್ಬಿ ನಿಮಿರಿ ನಿಂತು ನೋಡಿದರು. ಜಗುಜು ಕಣ್ಣಿಗೆ ಬಿತ್ತು. ಜನರು ಉತ್ಸಾಹದಿಂದ ತುಳುಕಾಡತೊಡಗಿದರು. ಸಮುದ್ರ ತರಂಗಗಳು ಅವರೊಡನೆ ಸ್ಪರ್ಧೆ ಹೂಡಿದವು. ಜಗಜು ನಿಮಿಷ ನಿಮಿಷಕ್ಕೂ ಹಿರಿದಾಗುತ್ತಾ ಬಂದು ಬಳಿ ಸಾರಿತು. ಶ್ರೀ ಸ್ವಾಮಿಗಳ ಗೈರಿ ಕೋಷ್ಠಿಶ ಮಂಡಿತ ಶಿರವು ಕಣ್ಣಿಗೆ ಬಿದ್ದ ಕೂಡಲೇ ಸಮುದ್ರ ತೀರದಲ್ಲಿ ನೆರೆದಿದ್ದ ವಿಪುಲ ಜನ ಸಂಗಮವು ಹರ್ಷೋಚ್ಚಲ ಕಂಠದಿಂದ ಜಯಧ್ವನಿಗೆಯಲಾರಂಭಿಸಿತು. ಉದಯ ಸೂರ್ಯನ ಪೀತಾಭ ಲೋಹಿತ ರಶ್ಮಿಮಾಲಾ ಸ್ನಾತ ಸಂನ್ಯಾಸಿ ವಿಸ್ಮಯ ವಿಮೂಢನಂತೆ ನಾವಿಯ ವೇದಿಕೆಯ ಮೇಲೆ ನಿಂತು ನೋಡಿದನು. ಜಗಜು ಗಂತವ್ಯ ಸ್ಥಾನಸ್ಥವಾದ ತರುವಾಯ ಕೊಲಂಬೋ ನಗರದ ಹಿಂದೂ ಸಮಾಜದ ಮುಖಪಾತ್ರ ಸ್ವರೂಪರಾದ ಮಾನನೀಯ ಕುಮಾರಸ್ವಾಮಿಗಳು ಸ್ವಾಮಿ ಶಿವಾನಂದ ನಿರಂಜನಾನಂದರೊಡನೆ ವಿವೇಕಾನಂದರನ್ನು ಎದುರುಗೊಂಡು ಅವರ ಕೊರಳಿಗೆ ಭಾರತಾಂಬೆಯ ಕೋಮಲ ಹಸ್ತ ಸದೃಶವಾದ ಮಲ್ಲಿಗೆಯ ಹೂಮಾಲೆಯೊಂದನ್ನು ಹಾಕಿದರು. ಆಮೇಲೆ ಸ್ವಾಮೀಜಿ ಯುಗಳಾಶ್ವಯೋಜಿತ ಹೇಮರೌಪ್ಯ ಮಣಿ ಖಚಿತ ದಿವ್ಯ ಶಕಟಾರೋಹಣ ಮಾಡಿ ನಗರ ಮಧ್ಯಪ್ರವೇಶ ಮಾಡಿದರು. ಬೀದಿ ಬೀದಿಗಳಲ್ಲಿ ಪತ್ರ ಪುಷ್ಪ ಪಲ್ಲವ ರಚಿತ ತೋರಣಗಳು ಮೆರೆದವು. ಬಾವುಟಗಳು ಗಾಳಿಯಲ್ಲಿ ನಲಿದಾಡಿದವು. ಮನೆ ಮನೆಗಳಲ್ಲಿ ಸಂಭ್ರಮದ ಸೂಚಕ ದೃಶ್ಯಗಳು ಸುಮನೋಹರವಾದವು. ಶುಭ ಸೂಚಕ ಕೋಲಾಹಲವು ನಗರ ನಿವಾಸಿಗಳ ಆನಂದಕ್ಕೆ ಸಾಕ್ಷಿಯಾಯಿತು. ಕಟ್ಟ ಕಡೆಗೆ ಕುದುರೆಯ ಸಾರೋಟು ದಾಲಾಚಿನ್ನಿ ತೋಟದಲ್ಲಿ ಸ್ವಾಮಿಗಳ ಸ್ವಾಗತಕ್ಕಾಗಿ ನೇರ್ಪಟ್ಟ ಮಹಾಮಂಟಪದೆಡೆಗೆ ಹೋಗಿ ಮುಟ್ಟಿತು. ಸ್ವಾಮಿಗಳು ಕೆಳಗಿರಿಳಿದರೋ ಇಲ್ಲವೋ, ನೂರಾರು ಜನರು ಬಂದು ಅವರ ಪದಧೂಳಿ ಗ್ರಹಣ ಮಾಡಲು ಮುಂದೆ ನುಗ್ಗಿದರು. ವಿವೇಕಾನಂದರು ಮಂಟಪವನ್ನು ಪ್ರವೇಶಿಸಿ ವೇದಿಕೆಯನ್ನೇರಿ ಹೂವಿನ ಸುರಿಮಳೆಯ ಸರಿಯ ನಡುವೆ ಕುಳಿತರು. ಜಯ ಘೋಷಗಳ ದೆಸೆಗಳು ಬಿರಿದವು. ಮಂಟಪವು ತೆಂಗಿನ ಗರಿಗಳಿಂದಲೂ ಕೆಂದಾವರೆ ಬೆಳ್ದಾವರೆಗಳಿಂದಲೂ ಹೂಮಾಲೆಗಳಿಂದಲೂ ಚಂದಳಿರ ಚೊಂಪೆಗಳಿಂದಲೂ ವಿವಿಧ ಲತಾ ವಿನ್ಯಾಸಗಳಿಂದಲೂ ಶೋಭಿತವಾಗಿ ವನದೇವಿಯ ಲೀಲಾ ಮಂದಿರದಂತೆ ರಮಣೀಯವಾಗಿತ್ತು. ಮಾನನೀಯ ಕುಮಾರಸ್ವಾಮಿಗಳು ಪ್ರಾಚ್ಯ ಪದ್ಧತಿಯಂತೆ ಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಭಿನಂದನಾ ಪತ್ರವನ್ನು ಓದಿದರು. ತರುವಾಯ ಸ್ವಾಮಿಗಳು ಕಿವುಳುಗೆಯುವ ಕೋಲಾಹಲದ ಮಧ್ಯೆ ಎದ್ದು ನಿಂತು ತಮ್ಮ ಅನನುಕರಣೀಯ ಶಕ್ತಿಪೂರ್ಣ ಮನೋಹರ ಶೈಲಿಯಲ್ಲಿ ಒಂದು ಸಣ್ಣ ಭಾಷಣ ಮಾಡಿದರು. ಆ ಭಾಷಣದಲ್ಲಿ ನಡುವೆ ಪ್ರಾಸಂಗಿಕವಾಗಿ ಹೀಗೆಂದರು: ನಾನು ಮಹಾರಾಜನಲ್ಲ, ಧನ ಕುಬೇರನಲ್ಲ, ಅಥವಾ ಪ್ರಸಿದ್ಧ ರಾಜನೀತಿಜ್ಞನೂ ಅಲ್ಲ. ಕಪರ್ದಕ ಹೀನ ಭಿಕ್ಷುಕ ಸನ್ಯಾಸಿ ಮಾತ್ರ. ನೀವು ನನ್ನಂಥವನಿಗೆ ಈ ಪರಿ ಸ್ವಾಗತವಿತ್ತುದನ್ನು ನೋಡಿದರೆ ಭರತ ವರ್ಷದಲ್ಲಿ ಈಗಲೂ ಕೂಡ ಆಧ್ಯಾತ್ಮಿಕ ಸಂಪತ್ತಿಗೆ ಅಭಾವವಿಲ್ಲವೆಂದು ನನಗೆ ತೋರುತ್ತದೆ. ಏಕಶ್ಚಿತ್ ಸನ್ಯಾಸಿಯೊಬ್ಬನಿಗಾಗಿ ಇಷ್ಟೊಂದು ಪ್ರೀತಿಪೂರ್ವಕವಾದ ಭಕ್ತಿ ಶ್ರದ್ಧೆಗಳೇಕೆ? ಆದ್ದರಿಂದ ಓ ಭಾರತ ಮಾತೆಯ ಪುತ್ರರಿರ, ನಿಮ್ಮ ಜನಾಂಗ ಜೀವನದ ವಿಶೇಷ ಗುಣ ಇನ್ನೂ ನಶಿಸಿಲ್ಲ. ನಾನಾ ಪ್ರಕಾರದ ಪ್ರತಿಕೂಲಗಳ ತುಮುಲದ ಮಧ್ಯೆ ನಿಮ್ಮ ಧರ್ಮ ಜೀವನ ಇನ್ನೂ ದೃಢವಾಗಿ ನಿಂತಿದೆ. ಸಂಭ್ರಮೋತ್ಸವ ಮುಗಿದ ಮೇಲೆ ಸ್ವಾಗತ ಸಮಿತಿಯವರು ಸ್ವಾಮಿಗಳನ್ನು ವಿಶ್ರಾಮ ಮಂದಿರಕ್ಕೆ ಕರೆದುಕೊಂಡು ಹೋದರು. ಮಂಟಪದಲ್ಲಿ ಅವರನ್ನು ನೋಡಲಾರದ ಜನರು ಅವರು ಉಳಿದಿದ್ದ ಬಂಗಲೆಯ ಸುತ್ತಲೂ ಬಂದು ಕವಿದರು. ಅದನ್ನು ತಿಳಿದ ಸ್ವಾಮಿಗಳು ಹೊರಗೆ ಬಂದು ನಿಂತು ಮೃದು ಹಾಸ
ರಂಜಿತ ವದನರಾಗಿ ನೆರೆದ ಮಂದಿಗಳನ್ನು ನೋಡಿ ಕೈ ಮುಗಿದರು. ಒಬ್ಬರ ಮೇಲೊಬ್ಬರು ನುಗ್ಗಿ ನೆರೆದವರೆಲ್ಲರೂ ಅವರ ಕಾಲುಗಳನ್ನು ಮುಟ್ಟಿ ನಮಸ್ಕಾರ ಮಾಡಿದರು. ಸ್ವಾಮಿಗಳು ನಾರಾಯಣ ನಾರಾಯಣ ಎಂದು ಕೇಳುತ್ತಾ ಪ್ರತಿಯೊಬ್ಬರನ್ನು ಆಶೀರ್ವದಿಸಿದರು. ಜನವರಿ 16ನೇ ತಾರೀಕಿನ ದಿನ ಅಪರಾಹ್ನದಲ್ಲಿ ಫ್ಲೋರಲ್ ಹಾಲ್ ಎಂಬ ಮಂದಿರದಲ್ಲಿ ಸ್ವಾಮಿಗಳು ಪುಣ್ಯಭೂಮಿ ಭಾರತ ವರ್ಷ ಎಂಬ ಹೆಸರಿನ ಒಂದು ದೀರ್ಘ ಉತ್ತೇಜಕ ಭಾಷಣ ಮಾಡಿದರು. ಮಾರನೇ ದಿನ ಅವರು ತಮ್ಮನ್ನು ನೋಡಲು ಬಂದ ದರ್ಶಕ ವೃಂದದೊಡನೆ ಬಹಳ ಕಾಲ ಧರ್ಮಾಲೋಚನೆ ಮಾಡಿದರು. ಅಪರಾಹ್ನದಲ್ಲಿ ಆ ಊರಿನ ಶಿವಮಂದಿರದ ಸಂದರ್ಶನಕ್ಕಾಗಿ ಹೋದರು. ದಾರಿಯಲ್ಲಿ ಜನರು ಗುಂಪು ಗುಂಪಾಗಿ ಕಲಿತು ಗುರುವರಿಯರಿಗೆ ಫಲ ಪುಷ್ಪ ಮೌಲ್ಯ ಇತ್ಯಾದಿ ಕಾಣಿಕೆಗಳನ್ನು ಅರ್ಪಿಸಲು ಆರಂಭಿಸಿದರು. ಮನೆ ಮನೆಗಳಲ್ಲಿಯೂ ಮಂಗಳಾರತಿಗಳಾದವು. ಹೂಮಳೆ ಸುರಿಯಿತು. ಸ್ವಾಮಿಗಳು ಶಿವಮಂದಿರದ ಬಳಿಗೆ ಬರಲು ನೆರೆದ ಜನರು ಜಯ ಮಹಾದೇವ ಎಂಬ ಜಯಘೋಷವನ್ನು ಮಾಡಿ ಅವರಿಗೆ ಸ್ವಾಗತವಿತ್ತರು. ಶಿವಮಂದಿರವನ್ನು ನೋಡಿ ಪ್ರದಕ್ಷಿಣೆ ಮಾಡಿ ಪುರೋಹಿತ ಜನರೊಡನೆ ಕೆಲವು ಮಾತುಗಳನ್ನಾಡಿ ಸ್ವಾಮಿಗಳು ಬಂಗಲೆಗೆ ಹಿಂದಿರುಗಿದರು. ಅಲ್ಲಿ ಅವರೆಡೆಗೆ ಬಂದ ಕೆಲವು ಜನ ಶಾಸ್ತ್ರಜ್ಞ ಬ್ರಾಹ್ಮಣ ಪಂಡಿತರೊಡನೆ ರಾತ್ರಿ ಬಹಳ ಹೊತ್ತಾಗುವವರೆಗೂ ಸ್ವಾಮಿಗಳು ಶಾಸ್ತ್ರ ಚರ್ಚೆ ಮಾಡಿದರು. ಮರುದಿನ ಕೊಲಂಬೋ ನಗರದ ಪಬ್ಲಿಕ್ ಹಾಲ್ನಲ್ಲಿ ವೇದಾಂತ ದರ್ಶನದ ಸಂಬಂಧವಾಗಿ ಒಂದು ಅಮೋಘವಾದ ಉಪನ್ಯಾಸ ಮಾಡಿದರು. ಮಧ್ಯೆ ಸ್ವಾಮಿಗಳ ಕಣ್ಣು ಪಾಶ್ಚಾತ್ಯರಂತೆ ಉಡುಗೆ ತೊಡುಗೆಗಳನ್ನು ಧರಿಸಿದ್ದ ಕೆಲವು ಸದಸ್ಯರ ಮೇಲೆ ಬಿತ್ತು. ದುಃಖಿತ ಭಾವದಿಂದ ಅವರು ಜನರನ್ನು ಕುರಿತು ಮೂಢರಂತೆ ಪರಾನುಕರಣ ಪ್ರವೃತ್ತರಾಗುವುದು ಸರಿಯಲ್ಲವೆಂದು ಒತ್ತಿ ಹೇಳಿದರು. ಜನವರಿ 19ನೆಯ ತಾರೀಕಿನ ದಿನ ಸ್ವಾಮಿಗಳು ಸ್ಪೆಷಲ್ ರೈಲು ಹತ್ತಿ ಕ್ಯಾಂಡಿಗೆ ಹೊರಟರು. ಕ್ಯಾಂಡಿಯಲ್ಲಿ ಜನರು ತಮಗರ್ಪಿಸಿದ ಅಭಿನಂದನಾ ಪತ್ರಕ್ಕೆ ಸಂಕ್ಷಿಪ್ತ ಪ್ರತ್ಯುತ್ತರವನ್ನು ಕೊಟ್ಟು ಅಲ್ಲಿಂದ ಜಾಫ್ನಾ ಅಭಿಮುಖವಾಗಿ ಮುಂದುವರಿದರು. ಅಲ್ಲಿ ಟೆಂಪಿನ ಮೆರವಣಿಗೆ ಮುಗಿದ ನಂತರ ಜಾಫ್ನಾ ಕಾಲೇಜಿನ ಪ್ರಾಂಗಣದಲ್ಲಿ ಸಿದ್ಧವಾಗಿದ್ದ ಮನೋಹರವಾದ ಮಂಟಪದಲ್ಲಿ ಸ್ವಾಮಿಗಳು ನಗರದ ಅಭಿನಂದನಾ ಪತ್ರಕ್ಕೆ ಸಂಕ್ಷೇಪವಾಗಿ ಉತ್ತರ ಕೊಟ್ಟು ತರುವಾಯ ವೇದಾಂತ ವಿಚಾರವಾಗಿ ಒಂದು ಹೃದಯಗ್ರಾಹಿಯಾದ ಭಾಷಣ ಮಾಡಿದರು. ಇಲ್ಲಿಗೆ ಸ್ವಾಮಿಗಳ ಸಿಂಹಳ ಯಾತ್ರೆ ಪರಿಸಮಾಪ್ತಿ ಹೊಂದಿತು. ಜಾಫ್ನಾದಿಂದ ಸ್ವಾಮಿಗಳು ತಮ್ಮ ಪಾಶ್ಚಾತ್ಯ ಶಿಷ್ಯ ವರ್ಗದೊಡನೆ ಗುರು ಭ್ರಾತೃ ಸ್ವಾಮಿ ನಿರಂಜನಾನಂದರೊಡನೆ ಕೂಡಿ ಭಾರತ ವರ್ಷಾಭಿಮುಖವಾಗಿ ಯಾತ್ರೆ ಮಾಡಿದರು. ಸುದ್ದಿಯನ್ನು ಮೊದಲೇ ತಿಳಿದಿದ್ದ ರಾಮನಾಡ ದೀಪರಾಜ ಭಾಸ್ಕರ ವರ್ಮ ಸೇತುಪತಿಗಳು ಸದಳ ಬಲರಾಗಿ ಗುರುಗಳನ್ನು ಎದುರುಗೊಳ್ಳಲು ಪಾಂಬಾನು ತೀರ ಪಟ್ಟಣಕ್ಕೆ ಬಂದರು. ವಿಪುಲ ಜನಸಂಘವು ಸಮುದ್ರ ತೀರದಲ್ಲಿ ಉದ್ಗ್ರೀವವಾಗಿ ಸ್ವಾಮಿಗಳನ್ನು ಪ್ರತೀಕ್ಷಿಸತೊಡಗಿದರು. ಸ್ವಾಮಿಗಳು ಜಹಜಿನಿಂದ ಇಳಿದ ಕೂಡಲೇ ರಾಜಯೋಗ್ಯವಾದ ಸುಸಜ್ಜಿತವಾದ ತೇರೊಂದನ್ನು ಅಡರಿದರು. ಪ್ರಚಾರಶೀಲ ಹಿಂದೂ ಧರ್ಮದ ಪ್ರಥಮ ತಮ್ಮ ಪ್ರತಿನಿಧಿ ಸ್ವಾಮಿ ವಿವೇಕಾನಂದರು ಭಾರತ ಭೂಮಿಯ ಮಣ್ಣನ್ನು ಮೆಟ್ಟಿದೊಡನೆಯೇ ನೆರೆದ ಜನರು ಜಯಧ್ವನಿ ಮಾಡಿದರು. ರಾಮನಾಡಿನ ದೊರೆಗಳು ಗುರುವರಿಯರ ಚರಣಗಳಲ್ಲಿ ಬಿದ್ದು ನಮಿಸಿದರು. ಒಡನೊಡನೆಯೇ ಸಹಸ್ರ ಸಹರ್ಷ ಶಿರಗಳು ಭೂಮಿ ಸ್ಪರ್ಶ ಮಾಡಿದವು. ತಂದೆಯ ರಕ್ತಾಕ್ತ ಧೂಸರ ಗಗನ ತಳದ ಹಿನ್ನೆಲೆಯಲ್ಲಿ ಸಹಸ್ರ ಸಹಸ್ರ ಹೃದಯಗಳ ಸ್ವತಃ ಸ್ಫೂರ್ತ ಭಕ್ತಿ ವಿಗಳಿತವಾಗಿದ್ದ ಆ ಮಹಿಮಾಮಯ ದೃಶ್ಯವು ಭರತಖಂಡದ ಇತಿಹಾಸದಲ್ಲಿ ಒಂದು ಅಪೂರ್ವ ಘಟನೆ. ಸ್ವಾಮಿಗಳು ಮಹಾರಾಜರನ್ನು ಮತ್ತು ಪಕ್ಕದಲ್ಲಿದ್ದ ಇತರರನ್ನು ಮಣಿದೆತ್ತಿ ಆಶೀರ್ವಾದ ಮಾಡಿದರು. ತರುವಾಯ ಚಂದ್ರಾತಪೋ ಶೋಭಿತ ಸಮುದ್ರ ತೀರದಲ್ಲಿ ದೊರೆಗಳು ಜನಗಳು ಸೇರಿ ಅಭಿನಂದನಾ ಪತ್ರವನ್ನು ಅರ್ಪಿಸಿದರು. ಸ್ವಾಮಿಗಳು ಉತ್ತರಾನಂತರ ವಿಶ್ರಾಂತಿ ನಿಲಯಕ್ಕೆ ಕರೆದೊಯ್ಯಲ್ಪಟ್ಟರು. ಆಗ ದೊರೆಗಳ ಅಪ್ಪಣೆಯಂತೆ ತೇರಿನ ನೊಗದಿಂದ ಕುದುರೆಗಳನ್ನು ಬಿಚ್ಚಿದರು. ಆಮೇಲೆ ಸ್ವಯಂ ಮಹಾರಾಜರು ನೆರೆದ ಜನರು ಸೇರಿ ತೇರನ್ನು ಎಳೆದರು. ಮರುದಿವಸ ಸ್ವಾಮಿಗಳು ಸುಪ್ರಸಿದ್ಧ ಶ್ರೀರಾಮೇಶ್ವರ ದೇವ ಮಂದಿರವನ್ನು ಹೋಗಿ ನೋಡಿದರು. ಅಲ್ಲಿಂದ ರಾಮನಾಡಿಗೆ ತೆರಳಿದರು. ಅಲ್ಲಿ ರಾಜರ ಬಹು ವಿಜೃಂಭಣೆಯಿಂದ ಸ್ವಾಗತವಿತ್ತರು. ಬಡಬಗ್ಗರಿಗೆ ಅನ್ನದಾನ ವಸ್ತ್ರದಾನಗಳನ್ನು ಮಾಡಿದರು. ಅಲ್ಲದೆ ಸ್ವಾಮಿಗಳು ಪಶ್ಚಿಮ ದೇಶಗಳಿಂದ ಭಾರತ ವರ್ಷಕ್ಕೆ ವಿಜಯಿಯಾಗಿ ಬಂದಾಗ ಯಾವ ಸ್ಥಳದಲ್ಲಿ ಮೊಟ್ಟ ಮೊದಲು ಕಾಲಿಟ್ಟರು ಅಲ್ಲಿ ಒಂದು ಸ್ಮೃತಿ ಸ್ತಂಭವನ್ನು ನೆಟ್ಟರು. ಅಲ್ಲಿಯ ಶಾಸನ ಹೀಗೆಂದಿದೆ: ಸತ್ಯಮೇವ ಜಯತಿ. ಈ ಸ್ಥಳದಲ್ಲಿ ಮಹಾತ್ಮ ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ಜಗತ್ತಿನಲ್ಲಿ ವೇದಾಂತ ಧರ್ಮದ ವಿಜಯ ವೈಜಯಂತಿಯನ್ನು ಸ್ಥಾಪಿಸಿ ಅದ್ವಿತೀಯವಾದ ದಿಗ್ವಿಜಯ ನಂತರ ತಮ್ಮ ಆಂಗ್ಲೇಯ ಶಿಷ್ಯ ಗಣದೊಂದಿಗೆ ಬಂದು ಭರತ ಖಂಡದ ಮೃತ್ತಿಕೆಯಲ್ಲಿ ಮೊತ್ತ ಮೊದಲು ಪದ ಪಂಕಜ ಸ್ಥಾಪನೆ ಮಾಡಿದ ಪುಣ್ಯಸ್ಥಾನವನ್ನು ಚಿರಸ್ಮರಣೀಯವನ್ನಾಗಿ ಮಾಡುವ ಉದ್ದೇಶದಿಂದ ಈ ಸ್ಮೃತಿ ಸ್ತಂಭವನ್ನು ರಾಮನಾಡಾದಿಪ ರಾಜ ಭಾಸ್ಕರ ವರ್ಮ ಸೇತುಪತಿಗಳು ಕ್ರಿಸ್ತಶಕ 1897ನೇ ವರ್ಷದ ಜನವರಿ 26ನೆಯ ದಿನ ನಿರ್ಮಾಣ ಮಾಡಿಸಿದರು. ರಾಮನಾಡಿನಿಂದ ಹೊರಟ ಸ್ವಾಮಿಗಳು ಪರಮಕುಡಿ ಮನಮಧುರೆ ಮಧುರೆ ತಿರುಚನಪಲ್ಲಿ ಮೊದಲಾದ ಊರುಗಳಲ್ಲಿ ಅಭಿನಂದಿತರಾಗಿ ಕುಂಭಕೋಣಕ್ಕೆ ಬಂದರು. ಊರಿನ ಜನಗಳು ಆನಂದ ಸಾಗರದಲ್ಲಿ ಮುಳುಗಿ ತೇಲುತ್ತಾ ಯುಗಾಚಾರ್ಯರಿಗೆ ಅಭಿನಂದನಾ ಪತ್ರವನ್ನು ಅರ್ಪಿಸಿದರು. ಮುಂದೆ ಮದರಾಸಿನಲ್ಲಿ ವಿರಾಮ ದೊರಕುವುದು ದುರ್ಲಭವೆಂದು ತಿಳಿದ ಸ್ವಾಮಿಗಳು ಕುಂಭಕೋಣದಲ್ಲಿ 3 ದಿನಗಳಿದ್ದು ಬಳಲಿಕೆಯನ್ನು ಪರಿಹರಿಸಿಕೊಂಡು ತರುವಾಯ ಮದರಾಸಿನ ಅಭಿಮುಖವಾಗಿ ಸಾಗಿದರು. ದಾರಿಯಲ್ಲಿ ರೈಲು ನಿಲ್ದಾಣಗಳಲ್ಲಿ ಜನರು ತಂಡೋಪತಂಡೋಪವಾಗಿ ನೆರೆದು ಸ್ವಾಮಿಗಳ ದರ್ಶನ ಮಾಡಿ ಸ್ವಾಮಿ ವಿವೇಕಾನಂದ ಮಹಾರಾಜರಿಗೆ ಜೈ ಎಂದು ಘೋಷಿಸಿದರು. ಹಾದಿಯಲ್ಲಿ ಇನ್ನೊಂದು ಸಂಗತಿ ನಡೆಯಿತು. ಒಂದು ಸ್ಟೇಷನ್ನಲ್ಲಿ ಜನರು ಕಿಕ್ಕಿರಿದು ಸ್ಟೇಷನ್ ಮಾಸ್ಟರಿಗೆ
ರೈಲನ್ನು ಒಂದು ನಿಮಿಷದ ಮಟ್ಟಿಗಾಗಿ ನಿಲ್ಲಿಸಲು ಹೇಳಿದರು. ಆದರೆ ಅವರು ಸಮ್ಮತಿಸಲಿಲ್ಲ. ಕಡೆಗೆ ಹತಾಶರಾದ ಜನರು ರೈಲು ಕಂಬಿಗಳ ಮೇಲೆ ಮಲಗಿದರು. ರೈಲು ದೂರದಲ್ಲಿ ಬಂತು. ಸ್ಟೇಷನ್ ಮಾಸ್ಟರ್ ದಿಗಿಲ್ ಬಿದ್ದರು. ಹುಚ್ಚರಂತೆ ಹಿಂದೆ ಮುಂದೆ ಹರಿದಾಡಿದರು. ಗಾರ್ಡ್ ಇದನ್ನೆಲ್ಲ ದೂರದಿಂದಲೇ ನೋಡಿ ಸಂಗತಿಯನ್ನು ತಿಳಿದುಕೊಂಡು ರೈಲನ್ನು ನಿಲ್ಲಿಸಿದರು. ಆಗ ಸ್ವಾಮಿಗಳು ಹೊರಗೆ ಬಂದು ಜನರಿಗೆ ಸಂದರ್ಶನ ಕೊಟ್ಟು ಆಶೀರ್ವದಿಸಿದರು. ತರುವಾಯ ರೈಲು ಮದ್ರಾಸಿಗೆ ಹೊರಟಿತು. ಸ್ವಾಮಿಗಳು ಮದ್ರಾಸಿಗೆ ಬರುವುದಕ್ಕೆ ಕೆಲವು ದಿನಗಳ ಹಿಂದೆಯೇ ಆ ನಗರದಲ್ಲಿ ಕೋಲಾಹಲ ಪ್ರಾರಂಭವಾಗಿತ್ತು. ಜನರೆಲ್ಲರೂ ಜಗದ್ವಿಖ್ಯಾತ ಸ್ವಾಮಿ ವಿವೇಕಾನಂದರ ಪುಣ್ಯಾಗಮನವನ್ನು ಕಾತರತೆಯಿಂದ ನಿರೀಕ್ಷಿಸುತ್ತಿದ್ದರು. ಯಾರ ಬಾಯಲ್ಲಿ ಕೇಳಿದರೂ ಅವರೇ, ಎಲ್ಲೆಲ್ಲಿಯೂ ಅವರ ವಿಚಾರವೇ. ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಕೋರ್ಟ್ಗಳಲ್ಲಿ, ಬೀದಿಗಳಲ್ಲಿ, ಸಮುದ್ರ ತೀರದಲ್ಲಿ, ಎಲ್ಲಿ ಯಾರನ್ನು ಯಾರು ಸಂಧಿಸಿದರೂ ಮೊದಲು ಸ್ವಾಮಿ ವಿವೇಕಾನಂದರು ಬರುವುದೆಂದು ಎಂದು ಕೇಳುತ್ತಿದ್ದರು. ಪ್ರೌಢ ಪರೀಕ್ಷೆಗಳಿಗಾಗಿ ದೂರ ದೇಶದಿಂದ ಮದ್ರಾಸಿಗೆ ಬಂದ ವಿದ್ಯಾರ್ಥಿಗಳು ಪರೀಕ್ಷೆ ಮುಗಿದ ಬಹಳ ದಿನಗಳಾದರೂ ಸ್ವಾಮಿಗಳ ಆಗಮನವನ್ನು ಪ್ರತೀಕ್ಷಿಸುತ್ತಾ ಅಲ್ಲಿಯೇ ಇದ್ದರು. ಎಲ್ಲಿ ನೋಡಿದರೂ ತೋರಣಗಳು, ಬಾವುಟಗಳು, ಮಂಟಪಗಳು. ಎತ್ತ ತಿರುಗಿದರು ಲಾಂಗ್ ಲಿವ್ ದ ವೆನರೇಬಲ್ ವಿವೇಕಾನಂದ, ಆಲ್ ಸರ್ವೆಂಟ್ ಆಫ್ ಗಾಡ್, ಆಲ್ ಸರ್ವೆಂಟ್ ಆಫ್ ದ ಗ್ರೇಟ್ ಸೇಜಸ್ ಆಫ್ ದ ಪಾಸ್ಟ್, ದ ಅವೇಕನ್ಡ್ ಇಂಡಿಯಾಸ್ ಹಾರ್ಟಿ ಗ್ರೀಟಿಂಗ್ಸ್ ಟು ಸ್ವಾಮಿ ವಿವೇಕಾನಂದ, ಆಲ್ ಹಾರ್ಟ್ ಬ್ರಿಂಗರ್ ಆಫ್ ಪೀಸ್, ಆಲ್ ಶ್ರೀ ರಾಮಕೃಷ್ಣಾಸ್ ವರ್ದಿ ಸನ್, ವೆಲ್ಕಮ್ ಪ್ರಿನ್ಸ್ ಆಫ್ ಮ್ಯಾನ್, ಏಕಂ ಸತ್ವಿಪ್ರಾ ಬಹುಧಾ ವದಂತಿ ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ಮಿ ಬೋಧತ ಮೊದಲಾದ ಲಿಖಿತಗಳು ಕಣ್ಣಿಗೆ ಮೆರೆಯುತ್ತಿದ್ದವು. ಸಮಸ್ತ ಮದರಾಸು ನಗರವು ಒಂದು ನೂತನ ಶೋಭೆಯಿಂದ ಬೆಳಗುತ್ತಿದ್ದಿತು. ಫೆಬ್ರವರಿ 6ನೇ ತಾರೀಕಿನ ದಿನ ಪ್ರಭಾತ ಕಾಲವಾಗುತ್ತಿರಲು ಜನರು ಗುಂಪು ಗುಂಪಾಗಿ ರೈಲ್ವೆ ಸ್ಟೇಷನ್ನ ಕಡೆಗೆ ಹೊರಟರು. ರೈಲು ಬಂಡಿ ಫ್ಲಾಟ್ ಫಾರಂನಲ್ಲಿ ನಿಂತೊಡನೆ ಸಹಸ್ರ ಸಹಸ್ರ ಕಂಠೋತ್ಥಿತ ಜಯಧ್ವನಿ ಗಗನ ಮಂಡಲ ಮಂಡಲವನಂಡಲೆಯಿತು. ನಯನಾಭಿರಾಮ ಶ್ರೀ ವಿವೇಕಾನಂದರು ಗಾಡಿಯಿಂದ ಕೆಳಗಿಳಿದ ಕೂಡಲೇ ಸ್ವಾಗತ ಸಮಿತಿಯ ಸದಸ್ಯರು ಮುಂದೆ ಹೋಗಿ ಅವರ ಕೊರಳಿಗೆ ಹೂಮಾಲೆ ಹಾಕಿದರು. ಸ್ವಾಮಿಗಳ ಬಳಿ ಇದ್ದವರೊಡನೆ ಒಂದೆರಡು ನಿಮಿಷಗಳನ್ನೇ ಮಾತನಾಡಿ ತರುವಾಯ ಅಣಿಯಾಗಿದ್ದ ಕುದುರೆ ಗಾಡಿಯನ್ನು ಹೊತ್ತಿದ್ದರು. ನ್ಯಾಯಾಧೀಶ ಸುಬ್ರಹ್ಮಣ್ಯ ಅಯ್ಯಾರ್, ಸ್ವಾಮಿ ನಿರಂಜನಾನಂದ, ಸ್ವಾಮಿ ಶಿವಾನಂದ ಈ ಮೂವರು ಸ್ವಾಮಿಗಳ ಪಾರ್ಶ್ವದಲ್ಲಿ ಕುಳಿತ ಮೇಲೆ ಗಾಡಿ ಮೆಲ್ಲ ಮೆಲ್ಲನೆ ಹೊರಟಿತು. ತುಸು ದೂರ ಹೋಗುವುದರಲ್ಲಿಯೇ ಯುವಕ ನಾಗರಿಕರು ಕುದುರೆಗಳ ನೊಗ ಕಳಚಿ ತಾವೇ ಗಾಡಿಯನ್ನು ಎಳೆದರು. ಪಥ ಮಧ್ಯೆ ಮನೆ ಮನೆಗಳಲ್ಲಿಯೂ ಜನರು ನಿಂತು ಯುಗಾಚಾರ್ಯನ ತಲೆಯ ಮೇಲೆ ಹೂಮಳೆಗೆರೆದರು. ಅಲ್ಲಲ್ಲಿ ಕೆಲವು ಜನ ಪುರನಾರಿಯರು ಆರತಿ ಬೆಳಗಿದರು. ಕೆಲವರು ಪೂಜಿಸಿದರು. ಕೆಲವರು ದರ್ಶನ ಮಾತ್ರದಿಂದ ಪುನೀತರಾಗಿ ಆನಂದಾಶ್ರುಗಳನ್ನು ಕರೆದರು. ಮಕ್ಕಳು, ತರುಣರು, ಯುವಕರು, ಮುದುಕರು, ಹೆಂಗಸರು, ಗಂಡಸರು ಮೊದಲಾದ 100,000 ಜನ ಬೀದಿ ಬೀದಿಗಳಲ್ಲಿ ತಿರುಗಿದರು. ಕಿವುಡು ಗೆಯುವ ಗೆಲುವುದನಿ ಮನೆ ಮನಗಳಿಂದ ಮರುದನಿಯಾಗಿ ಗಾಳಿಯಲ್ಲಿ ಹಬ್ಬಿ ಬಾನಿಗೇರಿತು. ಅಂತೂ ಕಟ್ಟ ಕಡೆಗೆ ಯುವಕರಿಂದ ಎಳೆಯಲ್ಪಟ್ಟ ಗಾಡಿ ಮೆಲ್ಲ ಮೆಲ್ಲನೆ ಬಹುಮೆಲ್ಲಗೆ ವಿರಾಮ ಮಂದಿರಕ್ಕೆ ಹೋಯಿತು. ಮದ್ರಾಸಿನಲ್ಲಿ ಹಿಂದೆಂದು ಮತ್ತಾರಿರುವಂತಹ ಮೆರವಣಿಗೆ ನಡೆದಿರಲಿಲ್ಲ. ಮರುದಿನ ಭಾನುವಾರ ಸ್ವಾಮಿಗಳ ಮೇಲೆ ಅಭಿನಂದನಾ ಪತ್ರಗಳ ಮಳೆಗೆರೆಯಿತು. ವೈದಿಕ ಸಭೆಯ ಪರವಾಗಿ, ಸಮಾಜ ಸಂಸ್ಕಾರ ಸಭೆಯ ಪರವಾಗಿ, ಮದ್ರಾಸು ನಗರದ ಸಭೆಯ ಪರವಾಗಿ, ಕೇತ್ರಿ ಮಹಾರಾಜರ ಪರವಾಗಿ, ಇನ್ನು ಮೊದಲಾದ ಸಂಘ ಸಮುದಾಯಗಳ ಪರವಾಗಿ ಸಂಸ್ಕೃತ, ಇಂಗ್ಲಿಷ್, ಕನ್ನಡ, ತಮಿಳು, ತೆಲುಗು ಭಾಷೆಗಳಲ್ಲಿ 20 ಅಭಿನಂದನಾ ಪತ್ರಗಳು ಅರ್ಪಿತವಾದವು. ಸಭಾಸ್ಥಳದಲ್ಲಿ 10,000+ ಜನರು ಕಲಿತಿದ್ದರು. ಅವರೆಲ್ಲರಿಗೂ ಮಂದಿರದಲ್ಲಿ ಸ್ಥಳವಿರಲಿಲ್ಲ. ಗುಲ್ಲು ಹೆಚ್ಚಿತು. ಸ್ವಾಮಿಗಳು ಮಂದಿರದಿಂದ ಹೊರಬಿದ್ದು ಒಂದು ಕುದುರೆ ಗಾಡಿಯನ್ನು ಹತ್ತಿ ಅದರ ಸಾರಥಿ ಸ್ಥಾನದಲ್ಲಿ ನಿಂತು ಕೃಷ್ಣ ಪರಮಾತ್ಮನು ಗೀತೆಯನ್ನು ರಣ ಮಧ್ಯೆ ಅರ್ಜುನನ ಸಾರಥಿಯಾಗಿ ಬೋಧಿಸಿದಂತೆ ಭಾಷಣ ಮಾಡತೊಡಗಿದರು. ಆದರೆ ಜನರ ಉತ್ಸಾಹ ಹೆಚ್ಚಿ ಕೋಟ್ಯಾನುಕೋಟಿ ಮಾನವ ಶಿರಗಳು ನಿಲ್ಲಲು ಜಾಗವಿಲ್ಲದೆ ಕುಣಿದಾಡತೊಡಗಿದ್ದವು. ಆದ್ದರಿಂದ ಸ್ವಾಮಿಗಳು ಆ ದಿನ ಉತ್ತರ ಸ್ವರೂಪವಾದ ಒಂದು ಸಣ್ಣ ಭಾಷಣ ಮಾಡಿ ಬೇಗನೆ ಮುಗಿಸಿಬಿಟ್ಟರು. ಮರುದಿನ ವಿಕ್ಟೋರಿಯಾ ಹಾಲಿನಲ್ಲಿ ವೀರಾವೇಶದಿಂದ ಮಾತನಾಡಿದ ನನ್ನ ಸಮರ ನೀತಿ ಎಂಬ ಉಪನ್ಯಾಸದಲ್ಲಿ ಅವರು ತಮ್ಮ ಹೃದಯದ ಮುತ್ತಿನ ಚಿಪ್ಪನ್ನು ಜನರ ಮುಂದೆ ಒಡೆದು ಚೆಲ್ಲಿದ್ದಾರೆ. ಆ ಬಿಸಿ ಬಿಸಿಯಾಗಿದ್ದ ಭಾಷಣದಲ್ಲಿ ಗರ್ವಧ್ವನಿ ಸ್ವಲ್ಪ ಮಟ್ಟಿಗೆ ತೋರಿ ಬರಬಹುದು. ಆದರೆ ಅದು ಪಾಶ್ಚಾತ್ಯ ಪ್ರಪಂಚದಲ್ಲಿ ತಿರುಗಿ ಅಧಿಕಾರಿಯಾಗಿ ಬಂದಿದ್ದ ಅವರ ಆತ್ಮಶ್ರದ್ಧೆ ಎಷ್ಟರ ಮಟ್ಟಿಗಿತ್ತು ಎನ್ನುವುದನ್ನು ತೋರಿಸುತ್ತದೆ. 5,000 ಜನರು ನೆರೆದು ಆ ಪಾಂಚಜನ್ಯವನ್ನು ಕಿವಿಗಿಟ್ಟು ಕೇಳಿದರಂತೆ. ಪೂಜ್ಯತೆ, ಗೌರವ, ವಿಶ್ವಾಸಗಳ ವಿಚಾರ ಬೇರೆ, ಹೇಳಿದ್ದನ್ನೆಲ್ಲ ವಿಚಾರವಿಲ್ಲದೆ ವಿಮರ್ಶೆ ಇಲ್ಲದೆ ಕೇಳಿದೊಡನೆ ನುಂಗಿ ಬಿಡುವುದು ಬೇರೆ. ಸುಧಾರಕರು ತಿಳಿಯಲಿ, ನಾನು ಅವರಿಗಿಂತಲೂ ಒಂದು ಕೈಮಿಗಿಲಾದ ಸುಧಾರಕನೆಂದು. ಅವರು ಕೊಂಬೆಯ ತುದಿಗಳನ್ನು ಮಾತ್ರ ಕಸಿ ಮಾಡಲು ಯತ್ನಿಸುತ್ತಿದ್ದಾರೆ. ನಾನು ಬೇರನ್ನು ಸಹ ಕಸಿ ಮಾಡಲು ಹೋಣಿಸುತ್ತಿದ್ದೇನೆ. ನಮ್ಮಿಬ್ಬರಿಗೆ ತಾರತಮ್ಯವಿರುವುದು ಸುಧಾರಣೆಯ ವಿಧಾನದಲ್ಲಿ. ಅವರದು ವಿನಾಶ ಮಾರ್ಗ, ನನ್ನದು ವಿರಚನ ಮಾರ್ಗ. ಅಶಿವ ಎಲ್ಲೆಲ್ಲಿಯೂ ಇರುತ್ತದೆ. ಅದು ವಾತ ರೋಗದಂತೆ ಒಂದು ಕಡೆಯಿಂದ ಓಡಿಸಿದರೆ ಮತ್ತೊಂದು ಕಡೆಗೆ ಹೋಗುತ್ತದೆ. ಕಾಲಿನಿಂದ ತಲೆಗೆ, ತಲೆಯಿಂದ ಕಾಲಿಗೆ. ಯಾರೋ ಒಬ್ಬಿಬ್ಬರು ಯಾವುದನ್ನು ಕೆಟ್ಟದ್ದು ಎಂದು ಭಾವಿಸಿದ ಮಾತ್ರಕ್ಕೆ ಜನಾಂಗವೆಲ್ಲವೂ ಅವರ ಹಿಂದೆ ಚಲಿಸಲೊಪ್ಪುವುದಿಲ್ಲ. ಆದ್ದರಿಂದ ಜನಾಂಗದ ಮನಸ್ಸನ್ನು ವಿದ್ಯಾಭ್ಯಾಸದಿಂದ ತಿದ್ದಬೇಕು. ಹಾಗಾದರೆ ನನ್ನ ಸಮರ ನೀತಿ ಏನು? ನಮ್ಮ ಪೂರ್ವದ ಮಹರ್ಷಿಗಳ ದಾರಿಯಲ್ಲಿ ನಡೆಯುವುದೇ ನನ್ನ ನೀತಿ.
ಅವರು ಸಮಾಜ ಸೃಷ್ಟಿಕರ್ತರಾಗಿದ್ದರು. ಸರ್ವರಿಗೂ ಶಕ್ತಿ ಮತ್ತು ಶುದ್ಧ ಜೀವನವನ್ನು ದಯಪಾಲಿಸುವವರಾಗಿದ್ದರು. ಅವರು ಅದ್ಭುತವಾದ ಕಾರ್ಯಗಳನ್ನು ಮಾಡಿದ್ದಾರೆ, ನಾವು ಮಾಡಬೇಕು. ಇಂದಿನ ಸನ್ನಿವೇಶ ಸ್ವಲ್ಪ ಬದಲಾಯಿಸಿದೆ, ಆದ್ದರಿಂದ ನಮ್ಮ ಕಾರ್ಯವಿಧಾನವನ್ನು ಸ್ವಲ್ಪ ಬದಲಾಯಿಸಿಕೊಂಡರಾಯಿತು. ಅಷ್ಟೇ ಹೊರತು ಬೇರೆಯಲ್ಲ. ಪ್ರತಿಯೊಂದು ಜನಾಂಗಕ್ಕೂ ಪ್ರತಿಯೊಬ್ಬ ವ್ಯಕ್ತಿಗಿರುವಂತೆ ಒಂದೊಂದು ಜೀವ ಗುಣವಿರುತ್ತದೆ. ಆ ಕೇಂದ್ರ ಜೀವಗುಣದ ಆಧಾರದ ಮೇಲೆ ಇತರ ಗುಣಗಳನ್ನು ಕಟ್ಟಬೇಕು. ಭರತ ಖಂಡದ ಜೀವಗುಣವೆಂದರೆ ಧರ್ಮ. ಜೀವಗುಣಗಳನ್ನು ಬಿಟ್ಟು ವರ್ತಿಸಲು ತೊಡಗಿದರೆ ಜನಾಂಗ ಸಾಯಬೇಕಾಗುತ್ತದೆ. ಆದ್ದರಿಂದ ಭರತ ಖಂಡದ ಬಾಳಿನಲ್ಲಿ ಧರ್ಮ ಕ್ರಾಂತಿಯಾಗದೆ ಉಳಿದ ಸುಧಾರಣೆಗಳಾಗುವುದಿಲ್ಲ. ಇಂಡಿಯಾ ದೇಶದಲ್ಲಿ ರಾಜಕೀಯ ಸಮತೆ ಅಥವಾ ಸಾಮ್ಯವಾದದ ಬೀಜಗಳನ್ನು ಬಿತ್ತಬೇಕಾದರೆ ಮೊದಲು ಧರ್ಮ ನದಿಯ ನೀರನ್ನು ಅದರ ಮೇಲೆ ಹೊನಲಾಗಿ ಹಾಯಿಸಬೇಕು. ಆದ್ದರಿಂದ ಉಪನಿಷತ್ತಾದಿಗಳಲ್ಲಿರುವ ಮಹಾ ಅದ್ಭುತ ಸತ್ಯಗಳನ್ನು ಗ್ರಂಥಗಳಿಂದಲೂ, ಮಠಗಳಿಂದಲೂ, ವನ ಕುಟೀರಗಳಿಂದಲೂ, ಪಂಗಡಗಳಿಂದಲೂ ಹಿಸುಗಿ ಹಿಂಡಿ ಹೊರತೆಗೆದು ಎಲ್ಲೆಲ್ಲಿಯೂ ಬಿತ್ತಿ ದೇಶದ ಮೇಲೆ ಬೆಂಕಿ ಹೊಳೆ ಹರಿಯುವಂತೆ ಮಾಡಬೇಕು. ರಾಜಕೀಯ ವಿದ್ಯೆಯನ್ನು ತುತ್ತೂರಿಯೂದಿ ಸಾರಬಹುದು, ಆರ್ಥಿಕ ಮತ್ತು ಸಾಮಾಜಿಕ ವಿಷಯಗಳನ್ನು ಕತ್ತಿ ಹಿಡಿದು ಬೆಂಕಿ ಹಚ್ಚಿ ಬೋಧಿಸಬಹುದು, ಆದರೆ ಧರ್ಮ ಬೋಧೆ ನೀರವವಾಗಿ ನಡೆಯಬೇಕು. ಹೊತ್ತಾರೆ ಮಲರುವ ಗುಲಾಬಿ ಮೊಗ್ಗುಗಳ ಮೇಲೆ ಬೀಳುವ ಇಬ್ಬನಿಯಂತೆ ಧರ್ಮದ ಮೂಲವಾಗಿರುವ ಆಧ್ಯಾತ್ಮವೇ ಜಗತ್ತಿಗೆ ಭರತ ಖಂಡವು ನೀಡುವ ಕಾಣಿಕೆ. ಆದ್ದರಿಂದ ಮಿತ್ರರಿರ ಭಾರತೀಯ ತರುಣರನ್ನು ಧರ್ಮ ಪ್ರಚಾರಕ್ಕೆ ತಯಾರು ಮಾಡುವ ಸಂಸ್ಥೆಗಳನ್ನು ಸ್ಥಾಪಿಸಿ ತರಬೇತು ಮಾಡಿ ದೇಶ ವಿದೇಶಗಳಿಗೆ ಕಳಿಸಬೇಕೆಂಬುದೇ ನನ್ನ ಮಹೋದ್ದೇಶಗಳಲ್ಲಿ ಒಂದಾಗಿದೆ. ನನಗೀಗ ಪುರುಷ ವೀರರು ಬೇಕು, ಉಳಿದದ್ದೆಲ್ಲ ತಾನಾಗಿ ಸಿದ್ಧವಾಗುತ್ತದೆ. ಅಂದರೆ ಬಲಿಷ್ಠ, ದೃಢಿಷ್ಠ, ಆಶಿಷ್ಟ, ಮೇಧಾವಿಗಳಾದ ತರುಣ ಸಿಂಹರು ಬೇಕು. ಅಂಥವರು ಒಂದು 100 ಜನರು ಮುಂದೆ ಬಂದರೆ ಅವರಿಂದ ಪ್ರಪಂಚವನ್ನೇ ಬದಲಾಯಿಸಬಹುದು. ಶಕ್ತಿದಾಯಕವಾದ ನಿಮ್ಮ ಧರ್ಮದ ಪ್ರಚಂಡ ಸತ್ಯಗಳನ್ನು ಸರ್ವರಿಗೂ ಬೋಧಿಸಿ. ಆ ಅಮೃತ ಪಾನಕ್ಕಾಗಿ ಜಗತ್ತು ಗಂಟಲೊಳಗಿ ಕಾಯುತ್ತಿದೆ. ಜನರಿಗೆ ಶತಮಾನಗಳಿಂದಲೂ ನೈಚ ಭಾವಗಳನ್ನು ಬೋಧಿಸಿದ್ದಾರೆ. ಅವರು ಕೈಲಾಗದ ಕ್ರಿಮಿಗಳೆಂದು ತಿಳಿಸಿದ್ದಾರೆ. ಸಾಮಾನ್ಯ ಜನರಿಗೆ ಅವರು ಮಾನವರೇ ಅಲ್ಲ ಎಂದು ಉಪದೇಶಿಸಿದ್ದಾರೆ. ಅಂತಹ ಬೋಧನೆಯನ್ನು ಕೇಳಿ ಕೇಳಿ ಅವರು ಹೀನ ಮೃಗಗಳಾಗಿದ್ದಾರೆ. ಇದುವರೆಗೂ ಅವರ ಕಿವಿಗೆ ಅವರಾತ್ಮದ ಮಹಾಮಹಿಮೆಯ ಗಾನ ಕೇಳಿಸಿಯೇ ಇಲ್ಲ. ಅವರಿಗೂ ಕೊಂಚ ಗೊತ್ತಾಗಲಿ, ತಾವು ನಿತ್ಯ ಶುದ್ಧ ಬುದ್ಧ ಮುಕ್ತಾತ್ಮರೆಂದು. ನಮ್ಮ ನರಗಳಿಗೆ ವಜ್ರ ಸಾಣೆಯಾಗಲಿ. ನಮಗೀಗ ಬೇಕಾದುದು ಕಬ್ಬಿಣದ ಖಂಡಗಳು, ಉಕ್ಕಿನ ನರಗಳು. ಬಹುಕಾಲದಿಂದ ನಾವು ಕಣ್ಣೀರು ಕೆರೆದಿದ್ದೇವೆ, ಇನ್ನು ಸಾಕು. ಅಳು ಬೇಡ, ಮೇಲೆದ್ದು ನಿಂತು ಗಂಡಸರಾಗಿ. ನಮಗೆ ಬೇಕು ವೀರ ಧರ್ಮ, ವೀರ ನಿರ್ಮಾಣಕ ಧರ್ಮ. ಸತ್ಯಕ್ಕೆ ಅದೇ ಹೊರಗಲ್ಲು. ದೇಹವನ್ನಾಗಲಿ ಮನಸ್ಸನ್ನಾಗಲಿ ಆತ್ಮವನ್ನಾಗಲಿ ದುರ್ಬಲಗೊಳಿಸುವ ಪ್ರತಿಯೊಂದನ್ನು ವಿಷವೆಂದು ತಿಳಿದು ತಿರಸ್ಕರಿಸಿ. ಸತ್ಯವು ಬಲಕಾರಿ. ಉಪನಿಷತ್ತಿನ ಸತ್ಯಗಳು ನಿಮ್ಮ ಮುಂದಿವೆ, ಅವುಗಳನ್ನು ಅನುಷ್ಠಾನ ಮಾಡಿ. ಭರತ ಖಂಡದ ವಿಮೋಚನೆ ಸಮೀಪವಾಗುತ್ತದೆ. ಮಹತ್ಕಾರ್ಯ ಮಾಡುವುದಕ್ಕೆ 3 ಗುಣಗಳು ಅತ್ಯವಶ್ಯಕ. ಮೊದಲನೆಯದು ಹೃದಯ ವೇದನೆ, ಎಂದರೆ ಎದೆ ಮರುಕ. ಮೃಗಗಳಂತೆ ಬಾಳುತ್ತಿರುವ ಕೋಟ್ಯಂತರ ಸೋದರರಿಗಾಗಿ ನಿಮ್ಮೆದೆ ಮರುಗುತ್ತಿದೆಯೇ? ನಿಮಗೆ ಊಟ ಬೇಡವಾಗಿದೆಯೇ? ನಿದ್ದೆ ಬರುವುದಿಲ್ಲವೇ? ಅದಕ್ಕಾಗಿ ಹಗಲಿರುಳು ನೋಯುತ್ತಿದ್ದೀರಾ? ಹಾಗಿದ್ದರೆ ನೀವು ಸುಧಾರಕ ಪಟ್ಟಕ್ಕೆ ಅರ್ಹರಾಗುವ ಮೊದಲನೆಯ ಮೆಟ್ಟಲನ್ನು ಹತ್ತಿದ್ದೀರಿ. ಎರಡನೆಯದಾಗಿ, ಬರಿದೆ ಮರುಗಿದರೆ ಸಾಲದು, ಮರುಕ ಕಾರ್ಯಕಾರಿಯಾಗಬೇಕು. ಮೂರನೆಯದು, ಎಡರುಗಳನ್ನು ಜಯಿಸಿ ಮುಂಬರುವ ಇಚ್ಛಾಶಕ್ತಿ ಇರಬೇಕು. ಜಗತ್ತೆಲ್ಲವೂ ನಿಮ್ಮ ಮೇಲೆ ಕತ್ತಿ ಕಟ್ಟಿದರೂ ಹೆದರದೆ ಸತ್ಯಕ್ಕಾಗಿ ಹೋರಾಡುತ್ತೀರಾ? ಹೆಂಡಿರು ಮಕ್ಕಳೇ ನಿಮಗೆ ಎದುರು ಬಿದ್ದರೆ, ನಿಮ್ಮ ಹಣವೆಲ್ಲ ಕೈಬಿಟ್ಟು ಹೋಗಿ ಭಿಕಾರಿಗಳಾದರೆ, ಅಪಕೀರ್ತಿ ಬಂದರೆ, ಆಗಲೂ ಬಿಡದೆ ಮುಂಬರಿಯುತ್ತೀರೇನು? ಹಾಗಿದ್ದರೆ ನೀವು ಸುಧಾರಕರಾಗಲು ಸರ್ವೋತ್ಕೃಷ್ಟರಾದ ಅಧಿಕಾರಿಗಳಾಗುತ್ತೀರಿ. ತರುವಾಯ ಕ್ರಮವಾಗಿ ಭಾರತೀಯ ಜೀವನದಲ್ಲಿ ವೇದಾಂತ ಪ್ರಯೋಗ, ಭರತ ಖಂಡದ ಮಹಾಪುರುಷರು, ನಮ್ಮ ಕಣ್ಣೆದುರಿನ ಕರ್ತವ್ಯ, ಭಾರತ ವರ್ಷದ ಮುಂದಿನ ಗತಿ ಮೊದಲಾದ ಉಪನ್ಯಾಸಗಳನ್ನು ಮಾಡಿ ಮದರಾಸಿನ ಜನಗಳ ಎದೆಯಲ್ಲಿ ಬೆಂಕಿಯನ್ನು ಚಿಮುಕಿಸಿದರು. ಅನೇಕ ಜನರು ಅವರ ಬಳಿಗೆ ಬಂದು ನಾನಾ ಪ್ರಶ್ನೆಗಳನ್ನು ಕೇಳತೊಡಗಿದರು. ಒಂದು ದಿನ ಒಬ್ಬರು, ಸ್ವಾಮೀಜಿ, ದ್ವೈತವಾದ, ವಿಶಿಷ್ಟ ದ್ವೈತವಾದ, ಅದ್ವೈತವಾದ, ಈ 3 ಸತ್ಯ ಮತ್ತು ಒಂದು ಚರಮೋಪಲಬ್ಧಿಗೆ ನಮ್ಮನ್ನು ಕೊಂಡೊಯ್ಯುವ ಮಾರ್ಗದ ಸೋಪಾನ ಮಾತ್ರಗಳೆಂದು ಪೂರ್ವಾಚಾರ್ಯರು ಏಕೆ ಬೋಧಿಸಲಿಲ್ಲ ಎಂದು ಕೇಳಿದರು. ಅದಕ್ಕೆ ಸ್ವಾಮಿಗಳು, ನಮಗೋ ಸುಖವೇ ಅವರು ಹೇಳದೆ ಬಿಟ್ಟದ್ದು, ಅದಕ್ಕಾಗಿಯೇ ನಾವು ಜನ್ಮವೆತ್ತಿದೆವು ಎಂದರು. ಇಂತೂ ಯುಗ ಮಹರ್ಷಿ ಮದರಾಸಿನಲ್ಲಿ ಇರುತ್ತಿರಲಾಗಿ ಅತ್ತ ಜನ್ಮದಾತೆಯಾದ ವಂಗಮಾತೆ ಪುತ್ರನ ವಿರಹವನ್ನು ಸಹಿಸಲಾರದೆ ಆಮಂತ್ರಣ ಪತ್ರಗಳ ಮೇಲೆ ಆಮಂತ್ರಣ ಪತ್ರಗಳನ್ನು ಬರೆಯತೊಡಗಿದಳು. ಆಕೆಯ ಎದೆ ಹೆಮ್ಮೆಯಿಂದ ಸಿಡಿಯುತ್ತಿತ್ತು. ಅಲ್ಲದೆ ಭಗವಾನ್ ಶ್ರೀರಾಮಕೃಷ್ಣರ ಜನ್ಮೋತ್ಸವವು ಬಳಿ ಸಾರಿ ಬಂದುದರಿಂದ ಸ್ವಾಮಿಗಳು ಮದರಾಸಿನಿಂದ ಹೊರಡಲು ಉದ್ಯುಕ್ತರಾದರು. ರೈಲು ಮಾರ್ಗವಾಗಿ ಹೊರಟರೆ ಹಾದಿಯಲ್ಲಿರುವ ಊರುಗಳಲ್ಲಿ ಸ್ವಾಮಿಗಳು ನಿಲ್ಲಬೇಕಾಗುವುದೆಂದು, ಆಗಲೇ ಬಳಲಿದ್ದ ಅವರಿಗೆ ಬಳಲಿಕೆ ಇನ್ನು ಅತಿಯಾಗುವುದೆಂದು ತಿಳಿದ ಶಿಷ್ಯರು ಗುರುಗಳನ್ನು ಸಮುದ್ರ ಮಾರ್ಗವಾಗಿ ಕಲ್ಕತ್ತಾ ನಗರಕ್ಕೆ ಕರೆದೊಯ್ಯುವಂತೆ ನಿರ್ಣಯಿಸಿದರು. ಅಂತೆಯೇ ಜಗಜು ಹತ್ತಿ ಮದರಾಸನ್ನು ಬೀಳ್ಕೊಂಡರು. ಹಡಗು ಕಿದಿರಪುರ ರೇವಿನಲ್ಲಿ ನಿಂತಿತು. ಕಲ್ಕತ್ತಾ ನಗರದ ಸ್ವಾಗತ ಸಮಿತಿಯಿಂದ ಕಳಿಸಲ್ಪಟ್ಟ ಇಬ್ಬರು ಪ್ರತಿನಿಧಿಗಳು ಆಗಲೇ ಅಲ್ಲಿಗೆ ಬಂದಿದ್ದರು. ಅವರ ಸ್ವಾಮಿಗಳಿಗಾಗಿ ಒಂದು ಸ್ಪೆಷಲ್ ರೈಲು
ಹೊರಡುವುದಾಗಿ ತಿಳಿಸಿದರು. ಅಂದು ಸ್ಟೇಷನ್ನಲ್ಲಿ ಕಲ್ಕತ್ತಾ ನಗರವೇ ಮೇಳೈಸಿತ್ತು. ರೈಲಿನ ವಂಶಿಧ್ವನಿ ಕೇಳಿ ಬಂದೊಡನೆ ಸಹಸ್ರ ಜನರು ಮಿಳಿತ ಕಂಠರಾಗಿ ಜೈ ರಾಮಕೃಷ್ಣ ದೇವ್ ಕಿ ಜೈ, ಜೈ ವಿವೇಕಾನಂದ ಸ್ವಾಮೀಜಿ ಕಿ ಜೈ ಎಂದು ಜಯಘೋಷ ಮಾಡಿದರು. ಆ ಶಬ್ದಾಘಾತದಿಂದ ನಿಲ್ದಾಣವು ಕಂಪಿಸಿತು. ಸ್ವಾಮಿಗಳು ರೈಲಿನಿಂದ ಕೆಳಗಿಳಿದು ನೆರೆದ ಮಹಾಜನ ವೃಂದಕ್ಕೆ ಕೈ ಮುಗಿದರು. ತರುವಾಯ ಬಾಬು ನರೇಂದ್ರನಾಥ ಸೇನರನ್ನು ಮುಂದಿಟ್ಟುಕೊಂಡು ಸ್ವಾಗತ ಸಮಿತಿಯ ಮುಖ್ಯಸ್ಥರು ಮುಂದೆ ಸಾಗಿ ಆಚಾರ್ಯವರ್ಯನನ್ನು ಎದುರುಗೊಂಡು ಆತನ ಕೊರಳಿಗೆ ವಿವಿಧ ಪುಷ್ಪ ಮಾಲಿಕೆಗಳನ್ನು ಹಾಕಿದರು. ತರುವಾಯ ಸ್ವಾಮಿಗಳು ಚಪಲ ಚುಟುಲ ಚತುರಾಶ್ವ ಯೋಜಿತ ಶಕಟವನ್ನೇರಿ ಸೇವಿಯರ್ ದಂಪತಿಗಳನ್ನು ಪಕ್ಕದಲ್ಲಿ ಕುಳಿರಿಸಿಕೊಂಡು ಹೊರಟರು. ಆದರೆ ವಂಗ ಯುವಕರು ಗಾಡಿಯನ್ನು ಮುಂಬರಿಯ ಬಿಡಲಿಲ್ಲ. ಕುದುರೆಗಳನ್ನು ನುಗ ಕಳಚಿ ತಾವೇ ಇಳಿದರು. ಮಧುರ ವಾದ್ಯ ಘೋಷ ಸಮೇತವಾಗಿ ಮೆರವಣಿಗೆ ರಿಪ್ಪನ್ ಕಾಲೇಜಿಗೆ ಹೊರಟಿತು. ದಾರಿಯುದ್ದಕ್ಕೂ ಧ್ವಜ ಪತಾಕೆಗಳು ಪುಷ್ಪವರ್ಣ ಶೋಕ್ ಭೂಷಿತ ತೋರಣಗಳು ರಂಜಿಸಿದವು. ರಿಪ್ಪನ್ ಕಾಲೇಜಿನಲ್ಲಿ ಸ್ವಾಗತ ಸಮಿತಿಯವರು ಅಭಿನಂದನಾ ಪತ್ರವನ್ನು ವಿಜೃಂಭಣೆಯಿಂದ ಅರ್ಪಿಸಿದ ತರುವಾಯ ಸ್ವಾಮೀಜಿ ಒಂದು ಸಣ್ಣ ಭಾಷಣ ಮಾಡಿದರು. ತರುವಾಯ ಅವರು ಅವರ ಶಿಷ್ಯರು ಕಾಶಿಪುರದಲ್ಲಿದ್ದ ಗೋಪಾಲ ಲಾಲ ಶೀಲರ ತೋಟದ ಮನೆಗೆ ವಿಶ್ರಾಂತಿಗಾಗಿ ಹೋದರು. ಒಂದು ವಾರದವರೆಗೂ ಅವರು ಯಾವ ಉಪನ್ಯಾಸದ ಗೋಜಿಗೂ ಹೋಗದೆ ವಿರಾಮ ತೆಗೆದುಕೊಂಡರು. ಆದರೂ ಅವರಿಗೆ ವಿರಾಮವಿಲ್ಲ. ಜನರು ಮಂದೆ ಮಂದೆಯಾಗಿ ಅವರೆಡೆಗೆ ಬರತೊಡಗಿದರು. ನಿತ್ಯವೂ ನಾನಾ ವಿಷಯವಾಕವಾದ ಧರ್ಮ ಚರ್ಚೆಗಳು ನಡೆಯುತ್ತಲೇ ಇದ್ದವು. 1897 ವರ್ಷದ ಫೆಬ್ರವರಿ 28 ತಾರೀಕಿನ ದಿನ ಸಾರ್ವಜನಿಕ ಸ್ವಾಗತೋತ್ಸವ ದಿನವಾಗಿ ಗೊತ್ತು ಮಾಡಲ್ಪಟ್ಟಿತು. ಆ ದಿನ ನಗರದ ಮಂದಿರದಲ್ಲಿ ಜನರು ತುಂಬಿದ್ದರು. ರಾಜರು ಮಹಾರಾಜರು ಸನ್ಯಾಸಿಗಳು ಆಂಗ್ಲೇಯರು ಪಂಡಿತರು ಪುರಜನರು ಮೊದಲಾದ ಎಲ್ಲ ತರಗತಿಯ ಜನರಲ್ಲಿ ನೆರೆದಿದ್ದರು. ಅಭಿನಂದನಾ ಪತ್ರ ಪಠನ ಮುಗಿದ ನಂತರ ಮಾನವ ಮಿತ್ರ ಯುಗಾಚಾರ್ಯ ಯೋಗಿವರ್ಯನು ಕತ್ತಲನ್ನು ಓಡಿಸುತ್ತಾ ಮೂಡುವ ನೇಸರನಂತೆ ಮೇಲೆದ್ದು ನಿಂತನು. ನೆರೆದವರೆಲ್ಲರ ಎದೆ ದಾವರೆಗಳು ಮುದದಿಂದ ಅರಳಿದವು. ಆ ದಿನದ ಅವರ ಉಪನ್ಯಾಸವು ಅನನ್ಯ ಸಾಧಾರಣವಾಗಿತ್ತು ಶಕ್ತಿಪೂರ್ಣವಾಗಿತ್ತು. ಮಿಂಚು ಸಿಡಿಲುಗಳನ್ನು ಪುಡಿ ಪುಡಿ ಮಾಡಿ ಸಿಡಿ ಮದ್ದಿನ ಮೇಲೆ ಎರಚಿದಂತಿದ್ದವು. ಅವರಲ್ಲಿ ವೀರಾವೇಶ ಪೂರ್ಣವಾದ ದೇಶಭಕ್ತಿ ತುಂಬಿ ತುಳುಕುತ್ತಿತ್ತು. ಶ್ರೀರಾಮಕೃಷ್ಣರನ್ನು ಯುಗಾವತಾರವೆಂದು ಮೊತ್ತ ಮೊದಲವರು ಬಹಿರಂಗವಾಗಿ ಸಾರಿದುದು ಆ ಉಪನ್ಯಾಸದಲ್ಲಿ. ಭಾರತೀಯ ಜನಾಂಗವನ್ನು ಧರ್ಮವನ್ನು ಉದ್ಧಾರ ಮಾಡಲು ಜನ್ಮವೆತ್ತಿದ್ದ ಆ ಮಹಾಪುರುಷರೇ ನಮ್ಮ ದೇಶದ ಚರಮ ಲಕ್ಷ್ಯವೆಂದು ಉದ್ಘೋಷಿಸಿದುದು ಆ ಭಾಷಣದಲ್ಲಿ. ಆ ಬೆಂಕಿಯುಗುಳುವ ಸಿಡಿಲೆರಚುವ ಮಾತುಗಳನ್ನು ಕೇಳಿದವರ ಎದೆಯಲ್ಲಿ ಮಲಗಿದ್ದ ಆತ್ಮಶಕ್ತಿ ಗೌರವಗಳು ಹೆಚ್ಚೆತ್ತವು. ಆ ಸಿಡಿಲಾಳನ್ನು ನೋಡಿದವರ ಚೇತನದಲ್ಲಿ ಕೆಮ್ಮಿಂಚಿನ ಸಂಚಾರವಾಯಿತು. ಮಾನವನು ತನ್ನ ಮುಕ್ತಿಯ ಸಲುವಾಗಿ ಈ ಪ್ರಪಂಚದ ಬಂಧನ ಸಂಬಂಧಗಳನ್ನೆಲ್ಲ ಒಂದೇ ಪೆಟ್ಟಿಗೆ ಕತ್ತರಿಸಿ ಬಿಡಬೇಕೆಂದು ಪ್ರಯತ್ನಿಸುತ್ತಾನೆ. ಹೆಂಡಿರು ಮಕ್ಕಳು ನೆಂಟರಿಷ್ಟರು ಬಂಧು ಮಿತ್ರರು ಮೊದಲಾದ ಮಾಯೆಗಳನ್ನು ಖಂಡಿಸಿ ಸಂಸಾರದಿಂದ ದೂರ ಬಹುದೂರ ಪಲಾಯನ ಮಾಡಬೇಕೆಂದು ಹವಣಿಸುತ್ತಾನೆ. ಆ ಪ್ರಯತ್ನದಲ್ಲಿ ದೇಹಗತ ಸಕಲ ಸಂಬಂಧಗಳನ್ನು ಪುರಾತನ ಸಕಲ ಸಂಸ್ಕಾರಗಳನ್ನು ಅಷ್ಟೇ ಏಕೆ ಮಾನವ ಸಹಜ ಲಕ್ಷಣಗಳನ್ನು ಕೂಡ ಬಿಟ್ಟು ಬಿಡಲು ಜೀವ ಬಿಟ್ಟು ಹೆಣಗುತ್ತಾನೆ. ಆದರೂ ಆತನ ಹೃದಯದ ಅಂತರಾಳದಲ್ಲಿ ಸದಾ ಸರ್ವದಾ ಮೃದುವಾದ ಅಸ್ಫುಟವಾದ ಧ್ವನಿಯೊಂದು ಮೊರೆಯುತ್ತಲೇ ಇರುತ್ತದೆ. ಆತನ ಕಿವಿಗಳಿಗೆ ಸದಾ ಸರ್ವದಾ ಯಾವುದೋ ಸ್ವರವು ಕೇಳಿಸುತ್ತಲೇ ಇರುತ್ತದೆ. ಎಲ್ಲೆಲ್ಲಿಯೂ ಯಾವಾಗಲೂ ಹಗಲಿರುಳು ಕೇಳಿಬರುವ ಆ ಮೆಲ್ಲುಲಿ ಇಂತು ನುಡಿಯುತ್ತದೆ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಮಾನವ ಮಿತ್ರ ವಿವೇಕಾನಂದರು ಒಂದಾನೊಂದು ಕಾಲದಲ್ಲಿ ಆತ್ಮಮುಕ್ತಿಯ ಸಲುವಾಗಿ ಪ್ರಯತ್ನ ಪಡುತ್ತಿದ್ದರು. ಸಮಾಧಿಕಾಮಿಯಾದ ಸಾಧಕನು ಕನ್ಯಾಕುಮಾರಿಯ ಕಡಲ ನಡುಬಂಡೆಯ ಮೇಲೆ ಯೋಗಾರುಣನಾಗಿ ಕುಳಿತಿದ್ದನು. ವರ್ತಮಾನ ಯುಗದ ವಿಶ್ವಾಮಿತ್ರನ ಧ್ಯಾನಭಂಗದ ಸಲುವಾಗಿ ಯೋಗಮಾಯೆ ಅಪ್ಸರ ಸ್ತ್ರೀಯರನ್ನು ಅಟ್ಟಲಿಲ್ಲ. ಆದರೆ ಮಾತೃ ಸ್ವರೂಪಳಾದ ನಿಖಿಲ ಭಾರತ ವರ್ಷವು ಆತನ ಯೋಗ ದೃಷ್ಟಿಗೆ ಗೋಚರಿಸಿದಳು. ಜನನಿ ಸಜಲ ನಯನೆಯಾಗಿದ್ದಳು. ಮಾತಿಲ್ಲ, ಮೈಯಲ್ಲಿ ಪರಕೀಯರ ಪದಾಘಾತದ ಚಿಹ್ನೆಗಳು. ಕೂಳಿಲ್ಲ, ಹರಿದ ಚಿಂದಿಯುಟ್ಟಿದ್ದಾಳೆ. ರೋಗ ಶೋಕ ದುಃಖ ದೈನ್ಯ ಅಜ್ಞಾನಗಳಿಂದ ಪ್ರಬಲ ಪೀಡಿತಳಾಗಿ ಜನನಿ ಪುತ್ರನನ್ನು ಸಹಾಯಕ್ಕೆ ಕರೆಯುತ್ತಿದ್ದಾಳೆ. ವಿವೇಕಾನಂದರಿಗೆ ನಿಜವಾಗಿ ಧ್ಯಾನಭಂಗವಾಯಿತು. ಗಳದಷ್ಟು ಲೋಚನರಾಗಿ ಮೇಲೆದ್ದು ನಿಂತು ತಾಯಿಯನ್ನು ಸಂಬೋಧಿಸಿ ನುಡಿದರು ಇಂತೆಂದು: ಜನನಿ, ನನಗೆ ಮುಕ್ತಿ ಬೇಡ. ತಾಯಿ, ನಿನ್ನ ಸೇವೆಯೊಂದೇ ನನ್ನ ಜೀವನದ ಏಕಮಾತ್ರ ಅವಶಿಷ್ಟ ಕರ್ಮ. ಸ್ವಾಮಿಗಳು ಕಲ್ಕತ್ತಾಕ್ಕೆ ಬಂದ ಕೆಲವು ದಿನಗಳಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರ ಜನ್ಮತಿಥಿ ಬಳಿ ಸಾರಿತು. ದಕ್ಷಿಣೇಶ್ವರದ ಕಾಳಿಕಾ ದೇವಾಲಯವು ಮಹೋತ್ಸವದ ಮಂಗಳ ರಂಗವಾಗಿ ಪರಿಣಮಿಸಿತು. ಸ್ವಾಮಿಗಳು ತಮ್ಮ ಪ್ರಾಚ್ಯ ಪಾಶ್ಚಾತ್ಯ ಶಿಷ್ಯಗಣದೊಡನೆ ಪ್ರಾತಃ ಕಾಲದಲ್ಲಿ ಅಲ್ಲಿಗೆ ಹೋದರು. ವಿವೇಕಾನಂದರು ಉತ್ಸವದಲ್ಲಿ ಭಾಗಿಗಳಾಗುವರೆಂದು ತಿಳಿದು ಅವರನ್ನು ದರ್ಶಿಸಲು ಅನೇಕ ಜನರು ಅಲ್ಲಿಗೆ ನೆರೆದಿದ್ದರು. ಸಹಸ್ರ ಸಹಸ್ರ ಕಂಠೋತ್ಥಿತ ಜಯ ರಾಮಕೃಷ್ಣ ಜಯ ವಿವೇಕಾನಂದ ಎಂಬ ಧ್ವನಿ ಬಳಿಯ ಭಾಗೀರಥಿಯನ್ನು ಬೆಕ್ಕಸಗೊಳಿಸಿತು. ಎಲ್ಲೆಲ್ಲಿಯೂ ಆನಂದ, ಎಲ್ಲೆಲ್ಲಿಯೂ ಸಂಭ್ರಮ. ವಾದ್ಯಗಳ ಮಧುರ ಘೋಷ ಹಬ್ಬಿತು. ಸುಗಂಧ ದ್ರವ್ಯಗಳ ಧೂಮ ಸುವಾಸನೆಗಳು ನವಯುಗದ ಪ್ರಾಣೋದಯವನ್ನು ಸೂಚಿಸಿ ವಾಯುಮಂಡಲದಲ್ಲಿ ಪಸರಿಸಿದವು. ತರತರದ ಬಣ್ಣದ ರೆಕ್ಕೆಗಳ ಸಾವಿರಾರು ಬಣ್ಣದ ಚಿಟ್ಟೆಗಳ ಬಳಗದಂತೆ ನೋಟಕ್ಕೆ ತೋಟದ ಹೂವು ತಳಿರುಗಳು ನಲಿದವು. ಕೆಲವರು ಶ್ರೀ ಗುರುದೇವನ ಜೀವನ ಲೀಲೆಯ ವಿಚಾರವಾಗಿ ಒಂದು ಭಾಷಣ ಮಾಡುವಂತೆ ಸ್ವಾಮಿಗಳನ್ನು ಕೇಳಿಕೊಂಡರು.
ಆದರೆ ಜನರ ಅಟ್ಟಹಾಸದ ಕೋಲಾಹಲದಲ್ಲಿ ಅಸಾಧ್ಯವೆಂದು ತೋರಿದುದರಿಂದ ಅವರು ಸುಮ್ಮನಾದರು. ಹಬ್ಬ ಮುಗಿದ ಮೇಲೆ ಗುರುವರಿಯರು ತಮ್ಮವರನ್ನು ಕೂಡಿಕೊಂಡು ಅಲಂಬಜಾರಿನ ಮಠಕ್ಕೆ ತೆರಳಿದರು. ಪರಮಹಂಸರ ಜನ್ಮೋತ್ಸವದ ಕೆಲ ದಿನಗಳ ಮೇಲೆ ಸ್ವಾಮಿಗಳು ವೇದಾಂತ ಧರ್ಮದ ವಿಚಾರವಾಗಿ ಮತ್ತೊಂದು ಉಪನ್ಯಾಸ ಮಾಡಿದರು. ಅದರಲ್ಲಿ ಸನಾತನ ಧರ್ಮದ ಶ್ರೇಷ್ಠತೆಯನ್ನು ಮನಸ್ಸಿಗೆ ಹಿಡಿಯುವಂತೆ ವಿವರಿಸಿ ಆಧುನಿಕ ಸಮಾಜ ಪದ್ಧತಿಯಲ್ಲಿ ಕೆಲವನ್ನು ಅನಾರ್ಯಗಳೆಂದು ವಿಮರ್ಶಿಸಿದರು. ಇದಾದ ತರುವಾಯ ಅವರು ಉಪನ್ಯಾಸವನ್ನು ಮಾಡಲು ಕೈ ಹಾಕಲಿಲ್ಲ. ಗಣಲೆ ಇಲ್ಲದಷ್ಟು ಅಭಿನಂದನ ಪತ್ರಗಳನ್ನು ಸ್ವೀಕರಿಸಿ ಲೆಕ್ಕವಿಲ್ಲದಷ್ಟು ಭಾಷಣಗಳನ್ನು ಕೊಟ್ಟು ಅವರಿಗೂ ಬೇಸರವಾಯಿತು. ಅಲ್ಲದೆ ಉಪನ್ಯಾಸಗಳಿಂದ ಜನರಲ್ಲಿ ಉತ್ತೇಜನವೇನು ಉದ್ಭವಿಸಬಹುದು, ಆದರೆ ಅದು ಸ್ಥಾಯಿ ಆಗಿರಲಾರದು. ಇದನ್ನು ತಿಳಿದು ಸ್ವಾಮಿಗಳು ಉಪನ್ಯಾಸ ಮಾಡುವುದನ್ನು ಬಿಟ್ಟು ಉಪದೇಶ ಪ್ರವಚನದ ಮತ್ತು ಉಪ ಭಾಷಣಗಳಿಗೆ ಕೈ ಇಕ್ಕಿದರು. ಆ ಸಮಯದಲ್ಲಿ ಅವರೆಡೆಗೆ ನಾನಾ ಪರಿಯ ಜನರು ಬಂದು ಹೋಗುತ್ತಿದ್ದರು, ಆದರೆ ಎಲ್ಲರೂ ಧರ್ಮೋಪದೇಶ ಪಡೆಯಲೆಂದು ಬರುತ್ತಿರಲಿಲ್ಲ. ಕೆಲವರು ಅವರನ್ನು ನೋಡುವುದಕ್ಕಾಗಿ ಬರುತ್ತಿದ್ದರು, ಕೆಲವರು ಕೌತೂಹಲದಿಂದ ಬರುತ್ತಿದ್ದರು, ಇನ್ನು ಕೆಲವರು ಪರೀಕ್ಷೆಗಾಗಿ ಬರುತ್ತಿದ್ದರು. ಎಷ್ಟೋ ಜನ ಪಂಡಿತರು ವೇದದರ್ಶನ ಶಾಸ್ತ್ರವಿದರು ಚರ್ಚೆಗೋಸ್ಕರವಾಗಿ ಅಲ್ಲಿಗೆ ಬರುತ್ತಿದ್ದರು. ಒಂದು ದಿನ ಥಿಯಾಸಫಿ ಸಂಘದ ಯುವಕನೊಬ್ಬನು ಸ್ವಾಮಿಗಳಲ್ಲಿಗೆ ಬಂದು, ಸ್ವಾಮೀಜಿ, ನಾನು ಯಾವ ಯಾವ ಪಂಥಗಳನ್ನು ಅನುಸರಿಸಿ ನೋಡಿದೆ, ಆದರೆ ನನಗಿನ್ನೂ ಸತ್ಯ ಹೊಳೆದಿಲ್ಲ, ಅದೇಕೆ ಎಂದರು. ಸ್ವಾಮಿಗಳು ಅತ್ಯಂತ ಸಹಾನುಭೂತಿಯಿಂದ, ವತ್ಸ, ಭಯಬೇಡ, ನಾನು ಒಂದು ಸಮಯ ನಿನ್ನಂತೆ ಇದ್ದೆ. ನೀನು ಯಾವ ಯಾವ ಪಂಥಗಳನ್ನು ಅನುಸರಿಸಿದೆ, ಏನೇನು ಸಾಧನೆ ಮಾಡಿದೆ, ಹೇಳು ನೋಡೋಣ ಎಂದರು. ಯುವಕನು ತಾನು ಥಿಯಾಸಫಿ ಸಂಘದವರಿಂದ ಮೂರ್ತಿ ಪೂಜೆಯ ಮೇಲ್ಮೆಯನ್ನು ಅರಿತು ಧ್ಯಾನ ಜಪದಲ್ಲಿ ಎಷ್ಟು ನಿರತನಾದರೂ, ಬಾಗಿಲುಗಳನ್ನು ಮುಚ್ಚಿಕೊಂಡು ಕತ್ತಲೆಯ ಕೊಠಡಿಯಲ್ಲಿ ಎಷ್ಟು ತಪಸ್ಸು ಮಾಡಿದರೂ ಏನು ಪ್ರಯೋಜನವಾಗಲಿಲ್ಲವೆಂದು ಹೇಳಿದರು. ಸ್ವಾಮಿಗಳು, ವತ್ಸ, ನೀನು ನಾನು ಹೇಳುವುದನ್ನು ಕೇಳುವುದಾದರೆ ಮೊದಲು ಕೊಠಡಿಯ ಬಾಗಿಲುಗಳನ್ನು ತೆರೆದು ಕಣ್ಣು ಬಿಟ್ಟು ಹೊರಗೆ ನೋಡು. ಕಣ್ಣು ಮುಚ್ಚಿಕೊಳ್ಳುವುದರಲ್ಲಿ ಏನೇನು ಉಪಯೋಗವಿಲ್ಲ. ನಿನ್ನ ನೆರೆಹೊರೆಯಲ್ಲಿ ಬೇಕಾದಷ್ಟು ದರಿದ್ರರು, ಅನಾಥರು, ದುಃಖಿಗಳು ಇದ್ದಾರೆ, ಅವರಿಗೆ ನೆರವಾಗು. ಹೊಟ್ಟೆಗಿಲ್ಲದವರಿಗೆ ಅನ್ನದಾನ ಮಾಡು, ಬಟ್ಟೆಗಿಲ್ಲದವರಿಗೆ ವಸ್ತ್ರದಾನ ಮಾಡು, ರೋಗಿಗಳಿಗೆ ಶುಶ್ರೂಷೆ ಮಾಡು, ಮೂರ್ಖರಿಗೆ ಬುದ್ಧಿ ಕಲಿಸು, ನೀನು ಓದು ಕಲಿತವನು, ಅಜ್ಞಾನಿಗಳಿಗೆ ಜ್ಞಾನದಾನ ಮಾಡು, ಆಗ ನಿನಗೆ ಶಾಂತಿ ಲಭಿಸುವುದು. ಪತಿತ ನಾರಾಯಣರ ಸೇವೆಯ ಪಾವನ ಪತಿತ ನಾರಾಯಣರ ಸೇವೆಯೇ ಪಾವನ ನಾರಾಯಣನ ಸೇವೆ ಎಂದರು. ಯುವಕನು, ಆದರೆ ಸ್ವಾಮೀಜಿ, ರೋಗಿಗಳನ್ನು ಶುಶ್ರೂಷೆ ಮಾಡಲು ಹೋಗಿ ಹೊತ್ತಿಗೆ ಸರಿಯಾಗಿ ಊಟ ನಿದ್ದೆಗಳಿಲ್ಲದೆ ನಾನೇ ಕಾಯಿಲೆ ಬಿದ್ದು ಕಷ್ಟಕ್ಕೆ ಒಳಗಾದರೆ ಎನ್ನುವಷ್ಟರಲ್ಲಿ ಸ್ವಾಮಿಗಳು ನೊಂದ ಕೇಸರಿಯಂತೆ ಮೇಲೆದ್ದು ಮೂದಳಿಗೆ ದನಿಯಿಂದ, ಸರಿ ಸರಿ, ನಿನ್ನ ಮಾತು ನಡತೆಗಳಿಂದಲೇ ಇಲ್ಲಿ ನೆರೆದವರಿಗೆಲ್ಲ ಅದು ಗೊತ್ತಾಗುತ್ತದೆ. ನಿನ್ನಂತಹ ಸುಖಿಗಳು ಬಡಬಗ್ಗರಿಗಾಗಿ ತಮ್ಮ ಅಮೂಲ್ಯವಾದ ಆರೋಗ್ಯವನ್ನು ಕೆಡಿಸಿಕೊಳ್ಳುವುದಿಲ್ಲ, ನಾನು ಬಲ್ಲೆ ಎಂದರು. ಇನ್ನೊಂದು ದಿನ ದೊಡ್ಡ ಪಂಡಿತರೊಬ್ಬರು ಸ್ವಾಮಿಗಳನ್ನು ಕುರಿತು, ಸ್ವಾಮೀಜಿ, ನೀವು ಸೇವೆ ಮಾಡಬೇಕು, ಸಹಾಯ ಮಾಡಬೇಕು, ಜಗತ್ತಿಗೆ ಉಪಕಾರ ಮಾಡಬೇಕು ಎಂದು ಬೋಧಿಸುತ್ತೀರಿ, ಇವೆಲ್ಲವೂ ಮಾಯೆಗೆ ಒಳಪಟ್ಟುದಿಲ್ಲವೆ, ವೇದಾಂತವು ಮಾಯಾತೀತವಾದ ಮುಕ್ತಿಯೇ ಪರಮ ದೇವೆನ್ನುತ್ತದೆ ಎಂದು ಸಾರುವಾಗ ಮನಸ್ಸನ್ನು ಪೃಥ್ವಿಗಳಿಗೆ ಎಳೆಯುವ ಸೇವಾ ಸಹಾಯಗಳಿಂದ ಪ್ರಯೋಜನವೇನು ಎಂದರು. ಸ್ವಾಮೀಜಿಯ ಕಣ್ಣುಗಳು ಮಿಂಚಿದವು. ಮುಕ್ತಿಯನ್ನು ಪಡೆಯಬೇಕು ಎಂಬ ಅಭಿಪ್ರಾಯವೂ ಕೂಡ ಮಾಯೆಗೆ ಒಳಪಟ್ಟುದೇ ಅಲ್ಲವೇ? ಆತ್ಮ ನಿತ್ಯ ಮುಕ್ತನವಾದುದೆಂದು ವೇದಾಂತ ಸಾರುವುದಿಲ್ಲವೇ? ಹಾಗೆಂದ ಮೇಲೆ ಮುಕ್ತಿಗಾಗಿ ಪ್ರಯತ್ನ ಪಡುವುದಾದರೂ ಏಕೆ ಎಂದು ದೃಢವಾಣಿ ಮೊಳಗಿತು. ಒಳಗೆ ಬಂದ ತರುಣರಿಗೆ ಸ್ವಾಮಿಗಳು ಬರೆಯ ತತ್ವ ಬೋಧನೆ ಮಾಡಿ ಕಳಿಸುತ್ತಿರಲಿಲ್ಲ, ಕೆಲವು ಸಾರಿ ಚೆನ್ನಾಗಿ ಬೈದು ಕಳಿಸುತ್ತಿದ್ದರು. ತರುಣರ ದೈಹಿಕ ದೌರ್ಬಲ್ಯವನ್ನು, ಮಾನಸಿಕ ಕ್ಲೈಬ್ಯವನ್ನು, ಬಾಲ್ಯ ವಿವಾಹ ಪದ್ಧತಿಯನ್ನು ತಿಕ್ತ ವಾಕ್ಯ ಪ್ರಯೋಗಗಳಿಂದ ವಿಮರ್ಶಿಸಿ ಬಿಡುತ್ತಿದ್ದರು. ಹೆಚ್ಚಿಲ್ಲದ ಪೆಚ್ಚೆದೆಗಳಲ್ಲಿ ಕಿಚ್ಚಿಡುತ್ತಿದ್ದರು. ನೆಚ್ಚುಗೆಟ್ಟವರನ್ನು ಹುರಿದುಂಬಿಸಿ ಕಾರ್ಯರಂಗಕ್ಕೆ ಎಳೆತರುತ್ತಿದ್ದರು. ತರುಣರ ಮುಂದೆ ಉನ್ನತೋನ್ನತ ಧ್ಯೇಯಗಳನ್ನು ಹಿಡಿದು ಅವರನ್ನು ಮೇಲೆತ್ತುತ್ತಿದ್ದರು. ಆದ್ದರಿಂದ ವಂಗ ಯುವಕರು ಸ್ವಾಮೀಜಿಯ ಬಳಿಗೆ ಗುಂಪು ಗುಂಪಾಗಿ ಬಂದರು. ಒಂದು ದಿನ ಗೋರಕ್ಷಣೆಯ ಸಭೆಯ ಪ್ರಚಾರಕರೊಬ್ಬನು ಸ್ವಾಮಿಗಳ ಬಳಿಗೆ ಬಂದನು. ಸ್ವಾಮಿಗಳು, ನಿಮ್ಮ ಸಂಘದ ಉದ್ದೇಶವೇನು ಎಂದು ಕೇಳಿದರು. ಪ್ರಚಾರಕರು, ಮುದಿಯಾಗಿ ರೋಗ ಹಿಡಿದ ಗೋಮಾತೆಗಳನ್ನು ಕಟುಕರ ಕೈಯಿಂದ ತಪ್ಪಿಸಿ ಪಿಂಜರ ಪೋಲುಗಳಿಗೆ ಕೊಂಡೊಯ್ದು ಸಲಹುವೆವು ಎಂದನು. ಒಳ್ಳೆಯದು, ನಿಮಗೆ ಧನ ಸಹಾಯ ಹೇಗೆ? ಯಾರಾದರೂ ತಮ್ಮಂತಹ ಉದಾರ ಹೃದಯರು ಸಹಾಯ ಮಾಡುವರು. ನಿಮ್ಮೆಲ್ಲಿಗೆ ಎಷ್ಟು ನಿಧಿ ಇದೆ? ಮಾರ್ವಾಡಿಗಳಿಂದ ನಮಗೆ ಬಹಳ ಧನ ದೊರಕಿದೆ. ಮಧ್ಯಪ್ರಾಂತ್ಯಗಳಲ್ಲಿ ಭಯಂಕರ ಕ್ಷಾಮಕಾಲವಾಗಿದೆ ಅಷ್ಟೇ. ಸರ್ಕಾರದವರಿಗೆ ಹೇಳಿಕೆಯಂತೆ 8 ಲಕ್ಷ ಜನರು ಬರದಿಂದ ಸತ್ತಿರುವರು. ಅಲ್ಲಿ ಜನರಿಗಾಗಿ ನೀವು ಏನು ಮಾಡಿದ್ದೀರಿ? ನಾವು ಕ್ಷಾಮಗೀಮದ ತಂಟೆಗೆ ಹೋಗುವುದೇ ಇಲ್ಲ. ಗೋರಕ್ಷಣೆ ಒಂದೇ ನಮ್ಮ ಕಾರ್ಯ. ಲಕ್ಷ ಲಕ್ಷ ಜನರು ಸ್ವದೇಶಸ್ಥರು, ಸ್ವಮತಸ್ಥರು ಹೊಟ್ಟೆಗಿಲ್ಲದೆ ನರಳಿ ಸಾಯುತ್ತಿರುವಾಗ ಅವರಿಗೆ ಒಂದು ತುತ್ತು ಕೂಳನ್ನಾದರೂ ನೀಡಬೇಕೆಂದು ನಿಮಗೆ ಮನಸ್ಸಾಗಲಿಲ್ಲವೇ? ಅದಕ್ಕೆ ನಾವೇನು ಮಾಡುವುದು? ಅವರ ಕರ್ಮ, ಅವರ ಪಾಪ, ಅವರ ಗಾಲ ಬಂತು. ಈ ಮಾತನ್ನು ಕೇಳಿ ಸ್ವಾಮಿಗಳು ಬೆಂಕಿಯಾದರು. ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ಇಂತೆಂದರೂ ಸಿಡಿಲಿನಂತೆ, ಅಯ್ಯ, ಹಾಗಾದರೆ ನಿಮ್ಮ ಸಂಘದ ಗೋಜಿಗೆ ನಾನು ಬರುವುದೇ ಇಲ್ಲ. ಯಾರು ನರಳುವ ಸೋದರರಿಗಾಗಿ ಮರುಗಲಾರರು? ಯಾರು ತಮ್ಮ ಕಣ್ಣೆದುರಿನಲ್ಲಿಯೇ ಕೂಳಿಲ್ಲದೆ ಸಾಯುವವರನ್ನು ಕಂಡರು ಒಂದು ತುತ್ತನ್ನಾದರೂ ದಾನ ಮಾಡದೆ ವೃದ್ಧ ಮೃಗ ಪಕ್ಷಿಗಳಿಗಾಗಿ ಲಕ್ಷ ಲಕ್ಷ ಧನ ವ್ಯಯ ಮಾಡುವರು? ಅಂಥವರನ್ನು ನಾನು ಮನ್ನಿಸಲಾರೆ. ಅವರ ಕರ್ಮವಂತೆ, ಅವರ ಪಾಪವಂತೆ. ಏನಯ್ಯ, ಹಾಗೆ ಹೇಳಲು ನಿಮಗೆ ನಾಚಿಕೆಯಾಗುವುದಿಲ್ಲವೇ? ಅದು ಅವರ ಕರ್ಮಫಲವಾದರೆ ನಿಮ್ಮದು ಹಾಗೆ. ನೀವೇಕೆ ಗೋವುಗಳನ್ನು ಸಲಹಬೇಕು? ಕಟುಕರ ಕೈಯಿಂದ ಕಡಿಸಿಕೊಳ್ಳುವುದು ಅದು ಅವರ ಕರ್ಮಫಲ ಎಂದು ಸುಮ್ಮನಿದ್ದು ಬಿಡಬಾರದೆ? ಪ್ರಚಾರಕರು ಕಂಗೆಟ್ಟು, ಹೌದು ಹೌದು, ನೀವು ಹೇಳುವುದು ಏನೋ ಸರಿಯೇ, ಆದರೆ ನಮ್ಮ ಶಾಸ್ತ್ರಗಳು ಗೋವನ್ನು ಮಾತೆ ಎಂದು ಹೇಳಿವೆಯಲ್ಲ.
ಸ್ವಾಮಿಗಳು ಗಹಗಹಸಿ ನಕ್ಕಿ, ಹೌದು ಹೌದು, ಅದೇನೋ ನಿಶ್ಚಯ, ಪಶುವೇ ನಿಮ್ಮ ತಾಯಿ. ಹಾಗಲ್ಲದೆ ಹೋದರೆ ನಿಮ್ಮಂಥ ಪ್ರತಿಭಾಶಾಲಿಗಳನ್ನು ಆದ ಮಕ್ಕಳನ್ನು ಮತ್ತಾರು ಹೆತ್ತಾರು, ಮಕ್ಕಳನ್ನು ಮತ್ತಾರು ಹೆತ್ತಾರು ಎಂದರು. ಪ್ರಚಾರಕರು ಹೊರಟ ಮೇಲೆ ಸ್ವಾಮಿಗಳಲ್ಲಿದ್ದವರೊಡನೆ, ನೋಡಿ ಕರ್ಮತತ್ವದ ಎಂತಹ ಸದ್ವಿನಿಯೋಗವಾಗುತ್ತಿದೆ ನಮ್ಮ ದೇಶದಲ್ಲಿ, ಆದ್ದರಿಂದಲೇ ನಮ್ಮ ದೇಶ ಇಷ್ಟು ಮುಂದಕ್ಕೆ ಬಂದಿದೆ. ಅಯ್ಯೋ, ಅವರು ಮನುಷ್ಯರೇ, ಮನುಷ್ಯರಿಗಾಗಿ ಮರುಗದವರು ಎಂದರು. ದುಃಖ ಜಿಗುಪ್ಸೆಗಳಿಂದ ಅವರ ದೇಹ ನಡುಗಿತು. ಒಂದು ದಿನ ಕೆಲವು ಪಂಡಿತರು ಸ್ವಾಮಿಗಳೊಂದಿಗೆ ವಾಗ್ವಾದಕ್ಕೆ ಬಂದರು. ವಾದದ ನಡುವೆ ಸ್ವಾಮಿಗಳು ಬಾಯಿ ತಪ್ಪಿ ಸ್ವಸ್ತಿ ಎನ್ನುವುದಕ್ಕೆ ಬದಲಾಗಿ ಅಸ್ಥಿ ಎಂದರು. ಒಡನೆಯೇ ಪಂಡಿತರು ಕೈ ಚಪ್ಪಾಳೆ ತೊಡೆದು ನಕ್ಕು ಬಿಟ್ಟರು. ವ್ಯಾಕರಣ ದೋಷವೆಂದರೇನು, ಸಾಮಾನ್ಯವೇ, ರೌರವ ನರಕ ಪ್ರಾಪ್ತಿ. ಆದ್ದರಿಂದ ಕೂಡಲೇ ಸ್ವಾಮಿಗಳು, ನಾನು ಪಂಡಿತರ ದಾಸ, ಮನ್ನಿಸಬೇಕು ಎಂದರು. ಅವರ ದೈನ್ಯ ಭಾವವನ್ನು ನೋಡಿ ಪಂಡಿತರು ಅಪ್ರತಿಭರಾದರು. ಅವರು ಹೊರಟ ಮೇಲೆ ಸ್ವಾಮಿಗಳು, ಪಶ್ಚಿಮ ದೇಶದ ನಾಗರಿಕ ವಿದ್ವಾಂಸರು ಮಾತಿನ ಅರ್ಥದ ಕಡೆಗೆ ದೃಷ್ಟಿಯಿಡುತ್ತಾರೆ ಹೊರತು ವ್ಯಾಕರಣ ದೋಷಗಳ ಕಡೆಗೆ ಕಣ್ಣಿಡುವುದಿಲ್ಲ. ಆದರೆ ನಮ್ಮ ಪಂಡಿತರಿಗೆ ರಂಧ್ರಾನ್ವೇಷಣೆಯೊಂದೇ ಪರಮ ಕಾರ್ಯ. ತಿರುಳನ್ನು ಬಿಟ್ಟು ಸಿಪ್ಪೆಯನ್ನು ತಿನ್ನುತ್ತಾರೆ. ತನ್ನ ಬಾಲವನ್ನೇ ಕಚ್ಚಿಕೊಳ್ಳಲು ಹೋಗುವ ಶುನಕದಂತೆ ಅವರಿಗೆ ಯಾವ ಸಿದ್ಧಾಂತವೂ ಕರಗತವಾಗುವುದಿಲ್ಲ ಎಂದರು. 15ನೇ ಅಧ್ಯಾಯ, ಸಂಘ ಸ್ಥಾಪನೆ. ಸ್ವಾಮಿ ವಿವೇಕಾನಂದರ ಜೀವಮಾನ ಒಂದು ದಿಗ್ವಿಜಯಗಳ ಪರಂಪರೆ. ಅದರಲ್ಲಿ ಸೋದರ ಸನ್ಯಾಸಿಗಳ ವ್ಯಷ್ಟಿ ದೃಷ್ಟಿಗಳನ್ನು ವಿಶಾಲಗೊಳಿಸಿ ಅವರಿಗೆ ಸಮಸ್ತ ದೃಷ್ಟಿಯನ್ನು ದಯಪಾಲಿಸಿದ್ದು ಒಂದು. ಪರಮಹಂಸರ ಸನ್ಯಾಸಿ ಶಿಷ್ಯರು ನರೇಂದ್ರನನ್ನೆನ್ನುವ ನಾಯಕರನ್ನಾಗಿ ಸ್ವೀಕರಿಸಿದರು. ಆದರೆ ನಾಯಕನ ಪ್ರಚಾರ ಕಾರ್ಯ ಮತ್ತು ಕರ್ಮಯೋಗಾದರ್ಶ ಮೊದಲಾದ ದೇಶೋದ್ಧಾರಕ ತತ್ವಗಳನ್ನು ಅವರು ಗ್ರಹಿಸಲಾರದೆ ಹೋಗಿದ್ದರು. ಧ್ಯಾನ ತಪಸ್ಸು ಮೊದಲಾದ ಸಾಧನೆಗಳಿಂದ ಮುಕ್ತಿ ಲಾಭ ಮಾಡಿಕೊಳ್ಳುವುದೇ ಜೀವನದ ಆದರ್ಶವೆಂದು ತಿಳಿದಿದ್ದ ಅವರು ಜಗತ್ತಿನ ಸುಖ ದುಃಖ ಉನ್ನತಿ ಅವನತಿ ಇವುಗಳ ಕಡೆಗೆ ಕಣ್ಣೆತ್ತಿ ಕೂಡ ನೋಡದೆ ದೇಶಕಾಲಾತೀತವಾದ ಸಚ್ಚಿದಾನಂದ ಸಿದ್ಧಿಗಾಗಿ ಮಾತ್ರ ಹೆಣಗುತ್ತಿದ್ದರು. ಅಂಥವರನ್ನು ಸ್ವಾಮೀಜಿ ಧರ್ಮ ಪ್ರಚಾರ ವಿದ್ಯಾಪ್ರಚಾರ ಇತ್ಯಾದಿ ಕಾರ್ಯಗಳಲ್ಲಿ ನಿಯುಕ್ತರಾಗುವಂತೆ ಕೇಳಿಕೊಂಡರು. ನಾಯಕನ ಉಪದೇಶದ ಮರ್ಮವನ್ನು ತಿಳಿಯದೆ ಕೆಲವರು ಅತ್ತಿತ್ತ ಒಲೆಯೇ ತೊಡಗಿದರು. ಸನ್ಯಾಸಿಗಳಲ್ಲಿಯೇ ಭಿನ್ನಾಭಿಪ್ರಾಯ ತುಮಲವೆದ್ದಿತು. ಸ್ವಾಮಿಗಳು ಒಂದಿನಿತು ವಿಚಲಚಿತ್ತರಾಗದೆ ತಮ್ಮ ಸದುದ್ದೇಶದ ತತ್ವವನ್ನು ಸೋದರ ಸನ್ಯಾಸಿಗಳಿಗೆ ಸಿದ್ಧಾಂತಪಡಿಸಲಾರಂಭಿಸಿದರು. ಯುಗ ಮಹರ್ಷಿಯ ಜಾಣ್ಮೆಯ ಹೊಂಬೆಳಕಿನಲ್ಲಿ ಶ್ರೀರಾಮಕೃಷ್ಣರ ಜೀವನ ಮತ್ತು ಉಪದೇಶಗಳು ಬೇರೊಂದು ರೀತಿಯಿಂದ ಹೊಳೆಯತೊಡಗಿದವು. ತಾವೆಲ್ಲರೂ ಯುಗ ಧರ್ಮ ಪ್ರಚಾರ ಕಾರ್ಯದಲ್ಲಿ ಬದ್ಧ ಕಂಕಣರಾಗದಿದ್ದರೆ ಶ್ರೀ ಪರಮಹಂಸರ ಅವತಾರದ ಮಹೋದ್ದೇಶ ವಿಫಲವಾಗುವುದೆಂದು ತಿಳಿಸಿದರು. ಮಂದಿರ ಮತ್ತು ಪ್ರತಿಮೆಗಳಲ್ಲಿರುವ ಭಗವಂತನನ್ನು ಹೊರಗೆಳೆದು ಯತ್ರ ಜೀವ ತತ್ರ ಶಿವ ಮಂತ್ರದಿಂದ ವಿರಾಟದ ಪೂಜೆಗನ್ನು ಆಗಬೇಕು. ಪ್ರಾಚೀನ ಕಾಲದ ಸನ್ಯಾಸಿಗಳಂತೆ ಗಿರಿ ಗುಹೆ ಕುಟೀರಗಳಲ್ಲಿ ವಾಸ ಮಾಡುತ್ತಾ ಕೇವಲ ಆತ್ಮ ಸಾಕ್ಷಾತ್ಕಾರದ ಲಂಪಟರಾಗಿ ಮಾತ್ರ ಇರಬಾರದು. ಸಂಸಾರದ ಕರ್ಮ ಕ್ಷೇತ್ರದಲ್ಲಿ ಎದೆಗೊಟ್ಟು ನಿಂತು ಮಾನವರನ್ನು ಉತ್ತಮ ಕಾರ್ಯಗಳಿಗೆ ಪ್ರೇರೇಪಿಸಬೇಕು. ಕೋಟಿ ಕೋಟಿ ವ್ಯಕ್ತಿಗಳ ಹೃದಯದ ಅಜ್ಞಾನ ಅಂಧಕಾರವನ್ನು ದೂರ ಮಾಡಬೇಕು. ಸ್ವಾಮೀಜಿ ಸೋದರರಿಗೆ ಇಂತೆಲ್ಲ ಬೋಧಿಸಿ ತಮ್ಮ ಜೀವನೋದ್ದೇಶವನ್ನು ತಿಳಿಯಪಡಿಸಿ ಭರತ ಭೂಮಿಯ ಕಲ್ಯಾಣಕ್ಕಾಗಿ ಒಂದು ಅಭಿನವ ಸನ್ಯಾಸಿ ಸಂಪ್ರದಾಯವನ್ನು ಪ್ರತಿಷ್ಠೆ ಮಾಡಬೇಕೆಂದು, ಆ ಸಂಪ್ರದಾಯದ ಸಾಧುಗಳು ದೇಶದ ಮೇಲ್ಮೆಗಾಗಿ ತಮ್ಮ ತಮ್ಮ ಮುಕ್ತಿ ಲಾಭವನ್ನು ಪರಿತ್ಯಜಿಸಬೇಕೆಂದು, ಸಮಯ ಬಂದರೆ ಅವರು ಸಾನಂದದಿಂದ ನರಕದವರೆಗೆ ಹೋಗಲು ಸಿದ್ಧರಾಗಿರಬೇಕೆಂದು ತಿಳಿಸಿದರು. ಬಹುಜನ ಸುಖಕ್ಕಾಗಿ ಬಹುಜನ ಹಿತಕ್ಕಾಗಿ ಶ್ರೀರಾಮಕೃಷ್ಣರು ಅವತಾರವೆತ್ತಿದರು. ಅವರ ಶಿಷ್ಯರಾದ ನಾವು ಅಸ್ವಾರ್ಥತೆಯಿಂದ ಆತ್ಮೋದ್ಧಾರ ಮಾಡಿಕೊಳ್ಳದೆ ಹೋದರೆ, ಅವರು ಬೋಧಿಸಿದ ಮಹಾಯುಗ ಧರ್ಮವನ್ನು ಹರಡಲು ಅಸಮರ್ಥರಾದರೆ ನಮಗೂ ಸಾಧಾರಣ ಮಾನವರಿಗೂ ಇರುವ ವ್ಯತ್ಯಾಸವೇನು? ಸ್ವಾಮಿಗಳ ಪ್ರಯತ್ನ ಫಲಕಾರಿಯಾಯಿತು. 12 ವರ್ಷಗಳಿಂದಲೂ ಇದ್ದ ಜಾಗದಿಂದ ಅಲುಗಾಡದೆ ಪ್ರತಿದಿನವೂ ಪೂಜೆ ಆರತಿ ಅರ್ಚನೆ ಧ್ಯಾನ ಜಪತಪಗಳಲ್ಲಿ ಮಗ್ನರಾಗಿದ್ದ ಸ್ವಾಮಿ ರಾಮಕೃಷ್ಣಾನಂದರು ವೇದಾಂತ ಪ್ರಚಾರಕ್ಕಾಗಿ ದಕ್ಷಿಣ ದೇಶಕ್ಕೆ ಬಂದರು. ಸ್ವಾಮಿ ಅಖಂಡಾನಂದರು ಕ್ಷಾಮ ನಿವಾರಣೆಯ ಕಾರ್ಯಕ್ಕಾಗಿ ಮುರ್ಶಿದಾಬಾದಿಗೆ ಹೋದರು. ಅಭೇದಾನಂದ ಶಾರದಾನಂದ ಮೊದಲೇ ಪಶ್ಚಿಮ ದೇಶಗಳಿಗೆ ಹೋಗಿದ್ದರು. ಉಳಿದವರು ನಾಯಕನ ಇಷ್ಟದಂತೆ ನಡೆಯಲು ಸಿದ್ಧರಾದರು. ಇಂತು ದೀನ ಬಂಧು ಜಗದ್ವಿಖ್ಯಾತ ಶ್ರೀರಾಮಕೃಷ್ಣ ಸಂಘಕ್ಕೆ ಮಾನವ ಮಿತ್ರ ವಿವೇಕಾನಂದರ ಪವಿತ್ರತಮ ಪೀಠಿಕೆಯೊಂದನ್ನು ಬರೆದರು. ಬಹುದಿನ ಕಠೋರ ಪರಿಶ್ರಮಗಳಿಂದ ಸ್ವಾಮೀಜಿಗಳ ವಜ್ರ ದೃಢ ದೇಹವು ಅಸ್ವಸ್ಥವಾಯಿತು. ಆದರೂ ಅದನ್ನು ಗಣನೆಗೆ ತಾರದೆ ಮಠದ ಬ್ರಹ್ಮಚಾರಿಗಳಿಗೂ ನವದೀಕ್ಷಿತ ಸನ್ಯಾಸಿಗಳಿಗೂ ಗೀತೆ ಉಪನಿಷತ್ತು ಮೊದಲಾದವುಗಳನ್ನು ಪಾಠ ಹೇಳುತ್ತಿದ್ದರು. ಕೆಲವು ದಿನಗಳ ತನಕ ಯಾವ ಕಾರ್ಯವನ್ನು ಮಾಡದೆ ಮನಸ್ಸಿಗೂ ದೇಹಕ್ಕೂ ವಿರಾಮ ಕೊಡಬೇಕೆಂದು ವೈದ್ಯರು ಹೇಳಿದ್ದರು. ಕಲ್ಕತ್ತಾದಲ್ಲಿದ್ದರೆ ಅವರಿಗೆ ವಿರಾಮ ದೊರಕದೆ ಎಂದು ತಿಳಿದ ಶಿಷ್ಯರು ಅವರನ್ನು ಡಾರ್ಜಿಲಿಂಗಿಗೆ ಸಾಗಿಸಿದರು. ಆದರೆ 2 ತಿಂಗಳಾದರೂ ಹೆಚ್ಚೇನು ಉಪಯೋಗವಾಗದಿದ್ದುದನ್ನು ಕಂಡು ಸ್ವಾಮೀಜಿ ಮತ್ತೆ ಕಲ್ಕತ್ತಾಕ್ಕೆ ಬಂದರು. ಬಂದ ಕೆಲವು ದಿನಗಳ ಮೇಲೆ ಸ್ವಾಮೀಜಿ ಕೆಲವು ಜನ ತರುಣರಿಗೆ ಬ್ರಹ್ಮಚರ್ಯ ಸನ್ಯಾಸ ದೀಕ್ಷೆಗಳನ್ನು ಕೊಡಬೇಕೆಂದು ನಿರ್ಣಯಿಸಿದರು. ಕೆಲವು ಜನ ಸೋದರ ಸನ್ಯಾಸಿಗಳು ನಾನಾ ಕಾರಣದಿಂದ ಅದಕ್ಕೆ ಸಮ್ಮತಿ ಕೊಡಲಿಲ್ಲ. ಸ್ವಾಮಿಗಳು ಅವರನ್ನೆಲ್ಲ ಬೆಳಗ್ಗೆ ಕರೆದಿಂತೆಂದರು. ಪಾಪಿಗಳನ್ನು ಉದ್ಧರಿಸಲು ನಾವೇ ಅಳುಕಿದರೆ ಮತ್ತಾರು ಅವರನ್ನು ಮೇಲೆತ್ತಬೇಕು. ಅಲ್ಲದೆ ಯಾವನು ತನ್ನ ಹೀನ ಜೀವನವನ್ನು ಬಿಟ್ಟು ಉನ್ನತ ಜೀವನವನ್ನು ಹಿಡಿಯಲು ಯತ್ನಿಸುತ್ತಾನೋ ಅಂಥವನಿಗೆ ನಾವು ನೆರವಾಗಬೇಕು. ಒಬ್ಬನು ಪಾಪಿಯಾಗಿದ್ದರೂ ನೀವು ಆತನನ್ನು ತಿದ್ದಲಾರದೆ ಹೋದರೆ ನಿಮಗೇಕೆ ಕಾಷಾಯ ವಸ್ತ್ರ, ನಿಮಗೇಕೆ ಆಚಾರ್ಯರ ವೇಷ? ಅಂತೂ ಪತಿತ ಪಾವನ ಸ್ವಾಮೀಜಿ ಹೆಚ್ಚು ನೆರವೇರಿತು. ಶಾಸ್ತ್ರ ರೀತಿಯಿಂದ ನಮ್ಮ ಶಿಷ್ಯರಿಗೆ ದೀಕ್ಷೆಯನ್ನು ಕೊಟ್ಟು ನೀವು ಮಾನವ ಜೀವನದ ಸರ್ವಶ್ರೇಷ್ಠ ವೃತವನ್ನು ಕೈಗೊಂಡಿರುವಿರಿ. ಧನ್ಯ ನಿಮ್ಮ ಜನ್ಮ,
ಧನ್ಯ ನಿಮ್ಮ ವಂಶ, ಧನ್ಯ ನಿಮ್ಮನ್ನು ಹೆತ್ತವರು, ಕುಲ ಪವಿತ್ರವಾಯಿತು, ಜನನಿ ಕೃತಾರ್ಥೆಯಾದಳು ಎಂದು ಆಶೀರ್ವದಿಸಿದರು. ತರುವಾಯ ಸ್ವಾಮಿಗಳು ನವದೀಕ್ಷಿತ ಸನ್ಯಾಸಿಗಳಿಗೆ ಸನ್ಯಾಸ ಧರ್ಮದ ಮಹಾತ್ಮೆಯನ್ನು ವರ್ಣಿಸಿದರು. ಹೇಳುತ್ತಾ ಹೇಳುತ್ತಾ ಅವರ ವದನ ಮಂಡಲ ಅಗ್ನಿ ತುಲ್ಯ ತೇಜೋಪುಂಜವಾಯಿತು. ಬಹುಜನರ ಹಿತಕ್ಕೆ ಬಹುಜನರ ಸುಖಕ್ಕೆ ಸನ್ಯಾಸಿಯ ಜನ್ಮ ಹೆರವರಿಗಾಗಿ ಬಾಳನ್ನು ಬಾಳಬೇಕು. ನರಳುವ ಲಕ್ಷಾಂತರ ದುಃಖಿಗಳನ್ನು ಸಂತೈಸಬೇಕು. ಗೋಳಿಡುವ ಮಾತೆಯರ ಕಂಬನಿಗಳನ್ನು ತೊಡೆಯಬೇಕು. ಪತಿತರಾದವರನ್ನು ಮೇಲೆತ್ತಬೇಕು. ಅಜ್ಞಾನಿಗಳಿಗೆ ಜ್ಞಾನದಾನ ಮಾಡಬೇಕು. ಜೀವರ ವ್ಯಾವಹಾರಿಕ ಮತ್ತು ಪಾರಮಾರ್ಥಿಕ ಯೋಗ ಕ್ಷೇಮಗಳಿಗಾಗಿ ಜ್ಞಾನ ಜ್ಯೋತಿಯನ್ನು ಪಸರಿಸುವುದಕ್ಕಾಗಿಯೇ ಜನ್ಮವೆತ್ತುವವನು ಸನ್ಯಾಸಿ. ನೀವು ಎಚ್ಚರಗೊಳ್ಳಿ, ಇತರರನ್ನು ಎಚ್ಚರಗೊಳಿಸಿ, ಹೇಳಿ ಮೇಲೇಳಿ, ಕುರಿ ದೊರಕುವವರೆಗೂ ನಿಲ್ಲಬೇಡಿ, ಮುಂದೆ ನುಗ್ಗಿ. ಉತ್ತಿಷ್ಟತ ಜಾಗೃತ ಪ್ರಾಪ್ಯವರಾಂ ನಿಬೋಧತ. ಯುಗ ಧರ್ಮ ಪ್ರಚಾರಕ್ಕಾಗಿ ಒಂದು ಸಂಘವನ್ನು ಸ್ಥಾಪಿಸಬೇಕೆಂದು ನಿಶ್ಚಯಿಸಿ ಸ್ವಾಮಿಗಳು 1897 ಮೇ ತಿಂಗಳು 1 ತಾರೀಕಿನ ದಿನ ಬಲರಾಮ ವಸು ಮಹಾಶಯನ ಮನೆಯಲ್ಲಿ ಗೃಹಿ ಮತ್ತು ಸನ್ಯಾಸಿ ಭಕ್ತರನ್ನು ಸೇರಿಸಿ ಇಂತೆಂದರು. ನಾನಾ ದೇಶಗಳನ್ನು ಸಂಚರಿಸಿ ನೋಡಿದ್ದೇನೆ. ಸಂಘಬದ್ಧರಾಗದೆ ನಾವು ಯಾವ ಶಾಶ್ವತ ಕಾರ್ಯವನ್ನು ಮಾಡಲಾರವೆಂದು ನನಗೆ ತಿಳಿದು ಬಂದಿದೆ. ಪ್ರಕೃತ ನಮ್ಮ ದೇಶದಲ್ಲಿ ಬಹುಮತದ ತತ್ವವನ್ನು ಅಂಗೀಕರಿಸಿ ಅಂತಹ ಸಾಂಘಿಕ ಕಾರ್ಯಗಳನ್ನು ಮಾಡುವುದು ನನಗೆ ಸರಿಯನ್ನು ತೋರುವುದಿಲ್ಲ. ಯಾವತ್ತೂ ದೇಶದಲ್ಲಿ ವಿದ್ಯಾಭ್ಯಾಸ ಹರಡಿ ಜನರು ಅಸ್ವಾರ್ಥರಾಗುವರು ಅಂದು ನಾವು ಸಂಘದಲ್ಲಿ ಬಹುಮತತ್ವದಂತೆ ಕೆಲಸ ಮಾಡಬಹುದು. ಆದ್ದರಿಂದ ಸದ್ಯಕ್ಕೆ ಸಂಘವು ಒಂದು ನಿರಂಕುಶ ನಾಯಕನ ಅಧಿಕಾರಕ್ಕೆ ಒಳಪಟ್ಟಿರಬೇಕು. ಸರ್ವರು ಆತನು ಹೇಳಿದಂತೆ ಕೇಳಬೇಕು. ನಾವು ಯಾರ ಹೆಸರಿನಲ್ಲಿ ಸನ್ಯಾಸ ಸ್ವೀಕಾರ ಮಾಡಿರುವೋ ಆತನ ಹೆಸರಿನಲ್ಲೇ ಸಂಘ ಸ್ಥಾಪನೆಯಾಗಬೇಕು. ಯಾರ ಜೀವನಾದರ್ಶವು ಸಂಸಾರದ ಕಾರ್ಯಕ್ಷೇತ್ರದಲ್ಲಿ ಪ್ರವೇಶಿಸಿದೆಯೋ, ದೇಹ ಅವಸಾನ ನಂತರ 20 ಯಾರ ಪಾವನ ನಾಮವು ಪೂರ್ವ ಪಶ್ಚಿಮಗಳಲ್ಲಿ ಹಬ್ಬಿದೆಯೋ, ಆ ಮಹಾಪುರುಷನ ಹೆಸರೇ ಈ ಸಂಘಕ್ಕೆ ಇರಲಿ. ನಾವೆಲ್ಲ ಪ್ರಭುವಿನ ದಾಸರು. ಈ ಕಾರ್ಯದಲ್ಲಿ ನೀವೆಲ್ಲ ನನಗೆ ನೆರವಾಗುವಿರೆಂದು ನಂಬಿದ್ದೀನಿ. ಶ್ರೀಯುತ ಗಿರೀಶ್ಚಂದ್ರ ಘೋಷ ಮೊದಲಾದ ಗೃಹಿ ಭಕ್ತರೆಲ್ಲರೂ ಸ್ವಾಮಿಗಳ ಹೇಳಿಕೆಯನ್ನು ಆನಂದದಿಂದ ಅನುಮೋದಿಸಿದರು. ಸಂಘಕ್ಕೆ ಶ್ರೀರಾಮಕೃಷ್ಣ ಪ್ರಚಾರ ಅಥವಾ ಶ್ರೀರಾಮಕೃಷ್ಣ ಮಿಷನ್ ಎಂದು ಹೆಸರಿಟ್ಟರು. ತರುವಾಯ ಸಂಘದ ಉದ್ದೇಶ ಇತ್ಯಾದಿಗಳನ್ನು ನಿರ್ಣಯಿಸಿದರು. ಮಾನವರ ಹಿತಕ್ಕಾಗಿ ಶ್ರೀರಾಮಕೃಷ್ಣರು ಬೋಧಿಸಿರುವ ತತ್ವಗಳನ್ನು ಜೀವನದಲ್ಲಿ ಪ್ರತಿಪಾದಿಸಿ ಬೋಧಿಸಿ ಸಾಧಿಸಿ ಜನರ ದೈಹಿಕ ಮಾನಸಿಕ ಮತ್ತು ಪಾರಮಾರ್ಥಿಕ ಉನ್ನತಿಗೆ ಸಹಾಯ ಮಾಡುವುದು ಸಂಘದ ಉದ್ದೇಶ. ಜಗತ್ತಿನ ಸರ್ವಧರ್ಮಗಳು ಒಂದೇ, ಅಖಂಡ ಸನಾತನ ಧರ್ಮದ ರೂಪಾಂತರಗಳು ಮಾತ್ರಗಳೆಂದು ತಿಳಿದು ಎಲ್ಲ ಧರ್ಮಾವಲಂಬಿಗಳ ಮಧ್ಯೆ ಆತ್ಮೀಯತೆಯನ್ನು ಸ್ಥಾಪಿಸಲು ಶ್ರೀರಾಮಕೃಷ್ಣರಿಂದ ಪ್ರಣೀತವಾದ ಸರ್ವ ಧರ್ಮ ಸಮನ್ವಯ ತತ್ವವನ್ನು ಪ್ರಚುರಪಡಿಸುವುದು ಸಂಘದ ವ್ರತ. ಮಾನವರ ಇಹಪರ ಕಲ್ಯಾಣಗಳಿಗೆ ವಿದ್ಯಾದಾನ ಮಾಡುವುದು, ಕಲೆ ಮತ್ತು ಕೈಗಾರಿಕೆಗಳನ್ನು ಅಭಿವೃದ್ಧಿಗೊಳಿಸುವುದು, ಜನಸಾಮಾನ್ಯರಲ್ಲಿ ಶ್ರೀರಾಮಕೃಷ್ಣರ ಜೀವನ ದೃಷ್ಟಿಯಿಂದ ವೇದಾಂತ ತತ್ವ ಪ್ರಚಾರ ಮಾಡುವುದು, ಈ ಮೂರು ಸಂಘದ ಕಾರ್ಯಮಾರ್ಗಗಳು. ಭರತ ಖಂಡದ ನಗರಗಳಲ್ಲಿ ಸಂಚರಿಸಿ ಜನರಿಗೆ ವಿದ್ಯಾದಾನ ಮಾಡಲು ಅಲ್ಲಲ್ಲಿ ಮಠ ಮತ್ತು ಆಶ್ರಮಗಳನ್ನು ಸ್ಥಾಪಿಸುವುದು ಸಂಘದ ಭಾರತ ವರ್ಷೀಯ ಕಾರ್ಯ. ಭಾರತ ಬಹಿರ್ಭೂತ ದೇಶಗಳಿಗೆ ಸುಶಿಕ್ಷಿತ ಸನ್ಯಾಸಿಗಳನ್ನು ಧರ್ಮ ಪ್ರಚಾರಕ್ಕೆ ಕಳುಹಿಸಿ ಅಲ್ಲಿಯೂ ಆಶ್ರಮಗಳನ್ನು ಸ್ಥಾಪಿಸಿ ಜನಾಂಗಗಳಲ್ಲಿ ಪರಸ್ಪರ ಸಹಾನುಭೂತಿ ಮತ್ತು ಮೈತ್ರಿಗಳು ಬೆಳೆಯುವಂತೆ ಮಾಡುವುದು ಸಂಘದ ವಿದೇಶಿ ಕಾರ್ಯ. ಸ್ವಾಮಿ ವಿವೇಕಾನಂದರೇ ಸಂಘಕ್ಕೆ ಸಾಧಾರಣ ಸಭಾಪತಿಗಳಾದರು. ಸ್ವಾಮಿ ಬ್ರಹ್ಮಾನಂದರು ಅಧ್ಯಕ್ಷರಾದರು. ಸ್ವಾಮಿ ಯೋಗಾನಂದರು ಉಪಾಧ್ಯಕ್ಷರಾದರು. ಬಾಬು ನರೇಂದ್ರನಾಥ ಮಿತ್ರ ಮಹಾಶಯನು ಕಾರ್ಯದರ್ಶಿಯಾದರು. ಪ್ರತಿ ಭಾನುವಾರ ಎಲ್ಲರೂ ಬಲರಾಮವಸು ಮಹನೀಯರ ಮನೆಯಲ್ಲಿ ಸಂಗೀತ ಉಪನಿಷತ್ತು ಮೊದಲಾದ ಶಾಸ್ತ್ರಗಳನ್ನು ಅಧ್ಯಯನ ಮಾಡುತ್ತಿದ್ದರು. ವ್ಯಾಖ್ಯಾನಗಳು ನಡೆಯುತ್ತಿದ್ದವು. ನಡು ನಡುವೆ ಕೀರ್ತನೆಗಳಾಗುತ್ತಿದ್ದವು. ಸ್ವಯಂ ಸ್ವಾಮೀಜಿ ಹಾಡಿ ನೆರೆದವರನ್ನು ತಮ್ಮ ಕಿನ್ನರ ಕಂಠದಿಂದ ಸಂತೋಷಗೊಳಿಸುತ್ತಿದ್ದರು. ಇನ್ನಾದರೂ ಸ್ವಾಮಿಗಳಿಗೆ ಆರೋಗ್ಯ ಸಂಪೂರ್ಣವಾಗಿ ಬಂದಿರಲಿಲ್ಲ. ಚಿಕಿತ್ಸಕರು ಪದೇ ಪದೇ ಹೇಳುತ್ತಿದ್ದರು ಸ್ಥಳ ಬದಲಾವಣೆ ಮಾಡಬೇಕೆಂದು. ಆದ್ದರಿಂದ ಅವರು 6 ದಿನ ತಮ್ಮ ಶಿಷ್ಯರೊಡನೆ ಕೂಡಿ ಹಿಮಾಲಯ ಪ್ರಾಂತದಲ್ಲಿರುವ ಆಲ್ಮೋರಾಕ್ಕೆ ಹೊರಟರು. ದಾರಿಯಲ್ಲಿ ಲಕ್ನೋ ನಗರದಲ್ಲಿ ಜನಗಳು ಸ್ವಾಮೀಜಿಗಳಿಗೆ ಪೆಂಪಿನಿಂದ ಸ್ವಾಗತವಿತ್ತರು. ಅಲ್ಲಿ ಒಂದು ರಾತ್ರಿ ಇದ್ದು ಮುಂದುವರಿದರು. ಆಲ್ಮೋರಾದಲ್ಲಿ ಸ್ವಾಮಿಗಳಿಗೆ ದೊರೆತ ಸ್ವಾಗತ ಮದ್ರಾಸು ಕಲ್ಕತ್ತಾ ನಗರಗಳಲ್ಲಿ ದೊರೆತ ಸನ್ಮಾನದಂತೆಯೇ ಇತ್ತು. ಆಲ್ಮೋರಾಕ್ಕೆ ಹೋದ ಮೇಲೆ ಸ್ವಾಮಿಗಳ ಆರೋಗ್ಯ ಹೆಚ್ಚಿತು. ಹಿಮಾಲಯ ಪರ್ವತಗಳ ಸುಂದರ ಶೀತಳ ನಿಮ್ನೋನ್ನತ ಪ್ರದೇಶಗಳಲ್ಲಿ ತಿರುಗಾಡುವುದು, ಕುದುರೆ ಸವಾರಿ ಮಾಡುವುದು, ಕುಸ್ತಿ ಮಾಡುವುದು ಮೊದಲಾದ ವ್ಯಾಯಾಮಗಳಿಂದ ಅಸ್ವಸ್ಥತೆ ಪರಾರಿ ಆಯಿತು. ಅಲ್ಲಿಂದ ಅವರು ತಮ್ಮ ಡಾಕ್ಟರ್ಗೆ ಬರೆದ ಕಾಲದಲ್ಲಿ, ಏನಾದರಾಗಲಿ ನನಗೀಗ ಭೀಮಬಲ ಬಂದಂತಿದೆ, ಡಾಕ್ಟ್ರೇ ನೀವು ಬಂದು ನೋಡಬೇಕು, ನಾನು ಶುಭ್ರ ತುಷಾರಾವೃತ ಶ್ವೇತ ಹಿಮಗಿರಿ ಶೃಂಗಗಳ ಮುಂದೆ ಪದ್ಮಾಸನ ಹಾಕಿಕೊಂಡು ಕುಳಿತು ಉಪನಿಷತ್ತುಗಳಿಂದ ನ ತಸ್ಯು ಮೃತ್ಯು ನ ಜರ ನ ವ್ಯಾಧಿ ಪ್ರಾಪ್ತಂ ಹಿ ಯೋಗಾಗ್ನಿ ಮಯಂ ಶರೀರಂ ಎಂಬ ವಚನವನ್ನು ಘೋಷಿಸುತ್ತಾ ಧ್ಯಾನ ಮಾಡುವ ಮಹಿಮಾಮಯ ದೃಶ್ಯವನ್ನು ಎಂದು ಹೇಳಿದ್ದಾರೆ. ಸ್ವಾಮಿಗಳು ಅಲ್ಮೋರಾದಲ್ಲಿದ್ದಾಗ ಪಂಜಾಬ್ ಮತ್ತು ಕಾಶ್ಮೀರ ಪ್ರಾಂತಗಳಿಂದ ಆಹ್ವಾನ ಪತ್ರಗಳು ಬರತೊಡಗಿದವು. ಅದರಿಂದ ಅವರು ಪರ್ವತ ಪ್ರದೇಶಗಳಿಂದ ಕೆಳಗಿಳಿಯಬೇಕಾಯಿತು.
ದಾರಿಯಲ್ಲಿ ನಗರಗಳಲ್ಲಿಯೂ ಅಭಿನಂದನೆಗಳನ್ನು ಸ್ವೀಕರಿಸುತ್ತಾ ಅಂಬಾಲಕ್ಕೆ ಬಂದು ಅಲ್ಲಿ ಒಂದು ವಾರವಿದ್ದರು. ಸಿಮ್ಲಾದಿಂದ ಸೇವಿಯರ್ ದಂಪತಿಗಳು ಅವರನ್ನು ಬಂದು ಸೇರಿದರು. ಅಲ್ಲಿ ದಿನ ದಿನವೂ ಧರ್ಮ ಚರ್ಚೆಗಳಾಗುತ್ತಿದ್ದವು. ಮಹಮ್ಮದಿಯರು, ಬ್ರಾಹ್ಮ ಸಮಾಜದವರು, ಆರ್ಯ ಸಮಾಜಗಳು, ಹಿಂದೂಗಳು ಎಲ್ಲರೂ ನೆರೆಯುತ್ತಿದ್ದರು. ಅಂಬಾಲದಿಂದ ಸ್ವಾಮಿಗಳು ಅಮೃತಸರಕ್ಕೆ ಹೊರಟರು. ಅಲ್ಲಿಯ ಸುತ್ತಣ ನಗರಗಳಲ್ಲಿಯೂ ಭಾಷಣಗಳನ್ನು ಕೊಟ್ಟು ಪೂರೈಸಿ ಕಾಶ್ಮೀರಾಭಿಮುಖವಾಗಿ ಹೊರಟರು. ಯಾತ್ರಿಕ ವೃಂದ ದೋಣಿಯನ್ನು ಹತ್ತಿ ಮನೋಹರ ಶ್ರೀನಗರಕ್ಕೆ ಹೊರಟಿತು. ನಾವೇ ಆ ಸುಂದರ ಪುರವನ್ನು ತಲುಪಿದಾಗ ಅನೇಕ ಶ್ರೀನಗರ ನಿವಾಸಿಗಳು ಆಚಾರ್ಯ ದೇವರನ್ನು ಬಹುಸಡಗರದಿಂದ ಎದುರುಗೊಂಡರು. ಮೂರು ದಿನಗಳ ಮೇಲೆ ಕಾಶ್ಮೀರದ ಮಹಾರಾಜರು ಸ್ವಾಮಿಗಳನ್ನು ಬರಮಾಡಿಕೊಂಡು ಅತ್ಯಾದರದಿಂದ ಅತಿಥಿ ಸತ್ಕಾರ ಮಾಡಿದರು. ಸ್ವಾಮೀಜಿಗಳು ಕಾಶ್ಮೀರ ದೇಶದ ಸುಂದರ ದೃಶ್ಯಗಳನ್ನು ತಿರುತಿರುಗಿ ನೋಡಿದರು. ದಿನ ದಿನವೂ ತಮ್ಮೆಡೆಗೆ ಬಂದ ಸಾಧುಗಳು, ಅಧಿಕಾರಿಗಳು, ನಾಗರಿಕರು ಮೊದಲಾದವರೊಡನೆ ಧರ್ಮ ಚರ್ಚೆ ಮಾಡಿ ತಮ್ಮ ಸಂದೇಶವನ್ನು ಹರಡಿದರು. ಕೆಲವು ದಿನಗಳಾದ ಮೇಲೆ ಸ್ವಾಮೀಜಿಯವರನ್ನು ರಾವಲ್ಪಿಂಡಿಯಲ್ಲಿ ಸಂದರ್ಶಿಸುವೆವು. ಅಲ್ಲಿ ಪುರಜನರವರಿಗಿತ್ತ ಸ್ವಾಗತ ಮಹೋತ್ಸವವು ದರ್ಶನೀಯವಾಗಿತ್ತು. ಅವರ ನೂತನ ಮಂಗಳ ಸಂದೇಶವಾಣಿಯನ್ನು ಕೇಳಿ ಜನರು ಜಾಗೃತರಾದರು. ಅಲ್ಲಿಂದ ಯುಗ ಪ್ರವರ್ತಕನು ಜಮ್ಮು ನಗರದ ಮುಖಾಂತರ ಲಾಹೋರಿಗೆ ಬಂದನು. ಅಲ್ಲಿ ನಗರ ನಿವಾಸಿಗಳ ಸನ್ಮಾನವನ್ನು ಕೈಗೊಂಡು ನಮಗಿರುವ ಕರ್ತವ್ಯ ಎನ್ನುವ ಭಾಷಣ ಮಾಡಿದರು. ಮರುದಿವಸ ಭಕ್ತಿಯೋಗವನ್ನು ಕುರಿತು ಮಾತನಾಡಿದರು. ಅದರಲ್ಲಿ ದರಿದ್ರ ನಾರಾಯಣ ಸೇವೆಯೇ ಶ್ರೀಮನ್ನಾರಾಯಣ ಸೇವೆ ಎಂಬ ತತ್ವವನ್ನು ಒತ್ತಿ ಒತ್ತಿ ಹೇಳಿದರು. ಮರುದಿವಸ ಲಾಹೋರಿನ ಕಾಲೇಜಿನಲ್ಲಿ ವೇದಾಂತ ವಿಚಾರವಾಗಿ ಉಪನ್ಯಾಸ ಮಾಡಿದರು. ಆ ಉಪನ್ಯಾಸದ ಮಹಿಮೆಯಿಂದಲೇ ಲಾಹೋರ್ ಕಾಲೇಜಿನಲ್ಲಿ ಗಣಿತಶಾಸ್ತ್ರದ ಅಧ್ಯಾಪಕರಾಗಿದ್ದ ಶ್ರೀಯುತ ತೀರ್ಥರಾಮ ಗೋಸ್ವಾಮಿಯವರು ಕೆಲವು ದಿನಗಳಲ್ಲಿ ರಾಮತೀರ್ಥರಾದರು. ವಿವೇಕಾನಂದರಂತೆ ಅವರು ಅಮೆರಿಕ ಮೊದಲಾದ ಪರದೇಶಗಳಿಗೆ ಹೋಗಿ ವೇದಾಂತ ಮತ ಬೋಧನೆ ಮಾಡಿ ಸ್ವದೇಶಕ್ಕೆ ಹಿಂದಿರುಗಿದರು. ಆದರೆ ದೇಶದ ದೌರ್ಭಾಗ್ಯದಿಂದ ಸ್ವಲ್ಪ ಕಾಲದಲ್ಲಿಯೇ ಜಗತ್ತಿನ ಕರ್ಮರಂಗದಿಂದ ಕಣ್ಮರೆಯಾದರು. ಸ್ವಾಮಿ ರಾಮತೀರ್ಥರಿಗೆ ವಿವೇಕಾನಂದರಲ್ಲಿ ಬಹಳ ಗೌರವ ಭಕ್ತಿಗಳಿತ್ತು. ಅಂತೆಯೇ ಆರ್ಯ ಸಮಾಜದ ಸ್ವಾಮಿಗಳಾಗಿದ್ದ ಅಚ್ಯುತಾನಂದ, ಪ್ರಕಾಶಾನಂದರಿಗೂ ಸ್ವಾಮೀಜಿ ಪ್ರಿಯತಮ ಸ್ನೇಹಿತರಾಗಿದ್ದರು. ಡೆಹರಾಡೂನ್ನಲ್ಲಿ ಆರೋಗ್ಯ ಲಾಭಕ್ಕಾಗಿ ಕೆಲವು ಕಾಲ ನಿಂತು ಕೇತ್ರಿ ಮಹಾರಾಜರ ಆಹ್ವಾನವನ್ನು ಸ್ವೀಕರಿಸಿ ಸ್ವಾಮಿಗಳು ವೀರಭೂಮಿ ರಾಜಪುತ್ರ ಸ್ಥಾನ ಅಭಿಮುಖವಾಗಿ ಪ್ರಯಾಣ ಮಾಡಿದರು. ದೆಹಲಿ ಆಗ್ರಾಗಳನ್ನು ಹಿಂದಿಕ್ಕಿ ಆಳ್ವಾರ್ ಸಂಸ್ಥಾನಕ್ಕೆ ಹೋದರು. ಪೂರ್ವ ಪರಿಚಿತವಾದ ಆ ನಗರ ಸ್ವಾಮಿಗಳನ್ನು ಆನಂದದಿಂದ ಅಪ್ಪಿತು. ಅಲ್ಲಿ ನಡೆದ ಒಂದು ಹೃದಯ ವಿದ್ರಾವಕ ಸಂಗತಿಯನ್ನು ಹೇಳದಿರುವುದು ಉಚಿತವಲ್ಲ. ಸ್ವಾಮಿಗಳು ರಾಜರ ಅತಿಥಿಯಾಗಿದ್ದರು. ಒಂದು ದಿನ ಬಡ ಮುದುಕಿಯೊಬ್ಬಳು ಅವರ ಬಳಿಗೆ ಬಂದು ತನ್ನ ಮನೆಯ ಊಟಕ್ಕೆ ಬಂದು ತನ್ನನ್ನು ಕೃತಾರ್ಥೆಯನ್ನಾಗಿ ಮಾಡಬೇಕೆಂದು ಕೇಳಿಕೊಂಡಳು. ಸ್ವಾಮಿಗಳು ಹಿಂದೆ ಅಜ್ಞಾತರಾಗಿ ಆಳ್ವಾರಿಗೆ ಬಂದಿದ್ದಾಗ ಆ ಮುದುಕಿ ಅತಿಥಿ ಸತ್ಕಾರ ಮಾಡಿದ್ದಳು. ಆದ್ದರಿಂದ ಆಕೆಯಲ್ಲಿ ಅವರಿಗೆ ಮಾತೃಭಾವವಿತ್ತು, ಬಹಳ ಸಲಿಗೆ ಇತ್ತು. ಸ್ವಾಮಿಗಳು ಅಜ್ಜಿಯನ್ನು ಕುರಿತು, ಅಮ್ಮ, ನನಗೆ ದಪ್ಪ ದಪ್ಪ ಚಪಾತಿಗಳು ಬೇಕು, ಅಂದು ನೀನು ನಿನ್ನ ಮನೆಯಲ್ಲಿ ಕೊಟ್ಟಿದ್ದೆಯಲ್ಲ ಅಂತ ಚಪಾತಿಗಳು ಎಂದರು. ಮುದುಕಿಯ ಎದೆ ಮುದದಿಂದ ನಲಿಯಿತು. ಅರುಷದ ಕಂಬನಿಗಳನ್ನು ಸುರಿಸುತ್ತಾ ಮನೆಗೆ ಹೋಗಿ ಜಗದ್ವಿಖ್ಯಾತ ಯುಗ ಪ್ರವರ್ತಕ ಯೋಗಿ ಸ್ವಾಮಿ ವಿವೇಕಾನಂದರಿಗಾಗಿ ತನ್ನ ಕೈಯಿಂದಲೇ ಚಪಾತಿ ಮಾಡಿದಳು. ಸ್ವಾಮಿಗಳು ತಮ್ಮ ಕೆಲವು ಶಿಷ್ಯರೊಡನೆ ಆಕೆಯ ಬಡ ಜೋಪಡಿಗೆ ಹೋದರು. ಮುದುಕಿ ಊಟವನ್ನು ಬಡಿಸುತ್ತಾ, ನಾನು ಬಡವೆ, ಶ್ರೀಮಂತರ ಭಕ್ಷ್ಯ ಭೋಜ್ಯವನ್ನು ನಾನೆಲ್ಲಿಂದ ತರಲಿ, ನೀನೇ ಹೇಳು ಮಗು ಎಂದಳು. ಸ್ವಾಮಿಗಳು ಅಜ್ಜಿ ಕೊಟ್ಟ ಆಹಾರವನ್ನು ಅಮರ ಲೋಕದ ಅಮೃತವೆಂದೇ ಎಣಿಸಿ ಭುಂಜಿಸುತ್ತಾ ತಮ್ಮ ಶಿಷ್ಯರನ್ನು ಕುರಿತು, ನೋಡಿ ಈ ನನ್ನ ಅಜ್ಜಿಗೆ ನನ್ನ ಮೇಲೆಷ್ಟು ವಾತ್ಸಲ್ಯ, ಆಕೆಯ ಕೈಮುಟ್ಟಿದ ಚಪಾತಿಗಳು ಎಷ್ಟು ಸಾತ್ವಿಕವಾಗಿದೆ ಎಂದರು. ಅಲ್ಲಿಂದ ಹೊರಟು ಬರುವಾಗ ಸ್ವಾಮಿಗಳು ಮುದುಕಿಗೆ ಗೊತ್ತಾಗದಂತೆ ಆಕೆಯ ಮಗನ ಕೈಯಲ್ಲಿ ₹100 ನೋಟನ್ನು ಕೊಟ್ಟು ಬಂದಿದ್ದರಂತೆ. ಕೇತ್ರಿಯಲ್ಲಿ ಸ್ವಾಮಿಗಳಿಗಾದ ಸನ್ಮಾನ ಅನನ್ಯ ಸಾಧಾರಣವಾಗಿತ್ತು. ದಾರಿಯುದ್ದಕ್ಕೂ ಬಾವುಟಗಳು, ತೋರಣಗಳು, ಕಲಶಗಳು, ಹಗಲು ದೀವಿಗೆಗಳು, ಬೆಳ್ಗುಡುಗೆಗಳು ರಂಜಿಸಿದವು. ಜನರು ಆನಂದ ಕೋಲಾಹಲದಿಂದ ಪ್ರಮತ್ತರಾಗಿದ್ದರು. ಮಹಾರಾಜರೇ ಸ್ವಾಮಿಗಳನ್ನು ವೈಭವದಿಂದ ತಮ್ಮ ದಿವ್ಯ ಭವನಕ್ಕೆ ಕರೆದೊಯ್ದು ಸತ್ಕರಿಸಿದರು. ಮರುದಿನ ಸ್ವಾಮಿಗಳು ವೇದಾಂತ ವಿಚಾರವಾಗಿ ಮಾತನಾಡಿದರು. ಮಹಾರಾಜರೇ ಸ್ವಯಂ ಅಧ್ಯಕ್ಷರಾಗಿ ನೆರೆದ ಜನರಿಗೆ ಸ್ವಾಮಿಗಳ ಪರಿಚಯ ಮಾಡಿಕೊಟ್ಟರು. ತರುವಾಯ ಸ್ವಾಮೀಜಿ, ಏಕಂ ಸತ್ವಿಪ್ರ ಬಹುದಾ ವದಂತಿ ಎಂಬುದರ ಮೇಲೆ 1.5 ಗಂಟೆಯ ಹೊತ್ತು ಸುಲಲಿತವಾಗಿ ಭಾಷಣ ಮಾಡಿದರು. ಅಲ್ಲಿ ಕೆಲವು ದಿನಗಳು ಕಳೆದವು. ಸ್ವಾಮಿಗಳು ಹೊರಡುವಾಗ ಮಹಾರಾಜರು ಅವರೊಡನೆ ಜಯಪುರದವರೆಗೆ ಬಂದು ಬೀಳ್ಕೊಟ್ಟರು. ಸ್ವಾಮೀಜಿ ಕೃಷ್ಣಗಡ, ಅಜ್ಮೀರ್, ಜೋಧ್ಪುರಗಳ ಮಾರ್ಗವಾಗಿ ಎಲ್ಲೆಲ್ಲಿಯೂ ವೇದಾಂತ ಸಂದೇಶವನ್ನು ಸಾರುತ್ತಾ ಪುನಃ ಕಲ್ಕತ್ತೆಗೆ ಬಂದರು. ಬಹುದಿನಗಳಿಂದ ಅವರ ಮನಸ್ಸಿನಲ್ಲಿ ಭಾಗೀರಥಿ ತೀರದಲ್ಲಿ ಒಂದು ಚಿರಸ್ಥಾಯಿವಾದ ಮಠ ನಿರ್ಮಾಣ ಮಾಡಬೇಕೆಂಬ ಸಂಕಲ್ಪವಿತ್ತು. ಅದಕ್ಕಾಗಿ ಗಂಗೆಯ ಪಶ್ಚಿಮ ತೀರದಲ್ಲಿ ಬೇಲೂರ್ ಗ್ರಾಮದಲ್ಲಿ ಒಂದು ಉಪಯುಕ್ತ ಸ್ಥಾನವನ್ನು ಗೊತ್ತು ಮಾಡಿ ಮಿಸ್ ಮುಲ್ಲರ್ ಎಂಬಾಕೆ ಕೊಟ್ಟ ಹಣದಿಂದ ಅದನ್ನು ಕೊಂಡರು. 1 ವರ್ಷದೊಳಗೆ ಮಠ ಮೇಲೆದ್ದಿತ್ತು. ಈ ಮಧ್ಯೆ ಸ್ವಾಮಿ ಶಾರದಾನಂದರು ಅಮೆರಿಕದಿಂದ ಬಂದರು. ಸ್ವಾಮಿ ಶಿವಾನಂದರು ಸಿಂಹಳದಲ್ಲಿ ವೇದಾಂತ ಪ್ರಚಾರ ಮಾಡಿ ತಿರುಗಿದರು. ದಿನಜಪುರದ ಕ್ಷಾಮ ಕಾರ್ಯಗಳನ್ನು ಮುಗಿಸಿ ಸ್ವಾಮಿ ತ್ರಿಗುಣಾತೀತರು ಬಂದು ಸೋದರರನ್ನು ಸೇರಿದರು. ಕೆಲವು ದಿನ ಶ್ರೀರಾಮಕೃಷ್ಣರ ಜಯಂತ್ಯುತ್ಸವ ಸಮಾಗತವಾಯಿತು. ಆ ಮಹೋತ್ಸವದಲ್ಲಿ ಸ್ವಾಮಿಗಳು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರಲ್ಲದ ತಮ್ಮ ಶಿಷ್ಯರಿಗೆ ಮತ್ತು ಭಕ್ತರಿಗೆ ಯಜ್ಞೋಪವೀತವನ್ನು ತಾವೇ ಸ್ವಯಂ ಶಾಸ್ತ್ರೀಯವಾಗಿ ದಾನ ಮಾಡಿದರು. ಗಾಯತ್ರಿ ಮಂತ್ರವನ್ನು ಉಪದೇಶಿಸಿದರು. ಪ್ರಾಚೀನ ಸಂಪ್ರದಾಯವರ ಪ್ರತಿಭಟನೆಗೆ ಸ್ವಾಮಿಗಳು ಒಳುಕಲಿಲ್ಲ. ಮಾನವರೆಲ್ಲರೂ ದೇವರ ಮಕ್ಕಳು, ಎಲ್ಲರಲ್ಲಿಯೂ ನಾರಾಯಣನಿದ್ದಾನೆ. ಅಲ್ಲದೆ ದ್ವಿಜರಲ್ಲದವರನ್ನು ದ್ವಿಜರನ್ನಾಗಿ ಮಾಡಿ ಮೇಲೆತ್ತುವುದು ಆಚಾರ್ಯ ವರ್ಗದವರ ಕರ್ತವ್ಯ. ಎಲ್ಲರನ್ನು ಬ್ರಾಹ್ಮಣ ಸ್ಥಾನಕ್ಕೆ ತರಬೇಕು. ಹಾಗೆ ಮಾಡದಿದ್ದರೆ ಸ್ವಲ್ಪ ಕಾಲದಲ್ಲಿಯೇ ಶೂದ್ರ ಶಕ್ತಿ ಯುಗವನ್ನಾಳುವುದು.
ತತ್ವತಃ ಶೂದ್ರಶಕ್ತಿಗಿಂತಲೂ ಬ್ರಾಹ್ಮಶಕ್ತಿ ಮೇಲಾದು. ಆದ್ದರಿಂದ ಉತ್ತಮತರ ಶಕ್ತಿ ದೇಶದಲ್ಲಿ ನೆಲೆಗೊಳ್ಳದಿದ್ದರೆ ಕೆಡುಕಾಗುವುದು. ಇದನ್ನರಿತೆ ಹಿಂದೆ ಬಂದ ಆಚಾರ್ಯರು ಮಹಾಪುರುಷರು ಬ್ರಾಹ್ಮಣರಲ್ಲದವರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿ ದ್ವಿಜತ್ವವನ್ನು ದಯಪಾಲಿಸಿದರು. ಜನವರಿ ತಿಂಗಳಲ್ಲಿ ಉತ್ತರ ಭಾಗದಲ್ಲಿ ಮಿಸ್ ಮಾರ್ಗರೇಟ್ ನೋಬಲ್ ಎಂಬಾಕೆ ಪಾಶ್ಚಾತ್ಯ ಸಮಾಜದ ಸಕಲ ಸಂಬಂಧಗಳನ್ನು ಛೇದಿಸಿ ಸ್ವಾಮಿಗಳ ಆಹ್ವಾನ ಪ್ರಕಾರ ಭರತಖಂಡಕ್ಕೆ ಬಂದರು. ಕೆಲವು ದಿನಗಳಾದ ಮೇಲೆ ಆ ಮಹಿಳೆಗೆ ಸ್ವಾಮೀಜಿ ಬ್ರಹ್ಮಚರ್ಯ ದೀಕ್ಷೆಯನ್ನು ಕೊಟ್ಟು ಬ್ರಹ್ಮಚಾರಿಣಿಯನ್ನಾಗಿ ಮಾಡಿದರು. ಅಂದಿನಿಂದ ಆಕೆಯ ಹೆಸರು ಸೋದರಿ ನಿವೇದಿತಾ ಎಂದಾಯಿತು. ಸೋದರಿ ನಿವೇದಿತಾ ಅಲ್ಲಲ್ಲಿ ಆದರ್ಶ ಬಾಲಿಕಾ ವಿದ್ಯಾಲಯಗಳನ್ನು ಸ್ಥಾಪಿಸಿ ಭರತ ಖಂಡದ ಸ್ತ್ರೀಯರ ಏಳಿಗೆಗೆ ಮುನ್ನುಡಿಯನ್ನು ಬರೆದರು. ಭಾರತೀಯ ಸಂಸ್ಕೃತಿಯ ವಿಚಾರವಾಗಿ ಅನೇಕ ಉದ್ಗ್ರಂಥಗಳನ್ನು ಬರೆದು ನಮ್ಮ ದೇಶದ ಕೀರ್ತಿಯನ್ನು ಹೊರಗಡೆ ಬೆಳಗಿದರು. ಇದಾದ ಎರಡೂವರೆ ತಿಂಗಳವರೆಗೆ ಮಠದ ತರುಣ ಸನ್ಯಾಸಿಗಳಿಗೂ ಬ್ರಹ್ಮಚಾರಿಗಳಿಗೂ ಐರೋಪ್ಯ ಶಿಷ್ಯರಿಗೂ ಸ್ವಯಂ ಸ್ವಾಮೀಜಿಯ ಶಿಕ್ಷಾ ಪ್ರದಾನ ಮಾಡಲು ತೊಡಗಿದರು. ಆದರೆ ಪ್ರಬಲ ಶಾರೀರಿಕ ಅಸ್ವಸ್ಥತೆಯಿಂದ ವಾಯು ಪರಿವರ್ತನೆಗಾಗಿ ಅವರು ಡಾರ್ಜಿಲಿಂಗಿಗೆ ಹೋಗಬೇಕಾಯಿತು. ಅಲ್ಲಿ ಮೆಲ್ಲಮೆಲ್ಲನೆ ರೋಗ ಗುಣಮುಖವಾಗುತ್ತಿತ್ತು. ಅಷ್ಟರಲ್ಲಿ ಕಲ್ಕತ್ತಾ ನಗರದಲ್ಲಿ ಪ್ಲೇಗು ರೋಗ ಭೀಷಣಾಕಾರವನ್ನು ತಾಳಿದೆ ಎಂಬ ಸುದ್ದಿ ಅವರ ಕಿವಿಗೆ ಬಿತ್ತು. ದೀನ ಬಂದು ಮಾನವ ಮಿತ್ರನು ಹೇಗೆ ತಾನೇ ವಿಶ್ರಾಂತಿ ಸುಖವನ್ನು ಅನುಭವಿಸುವನು? ಸ್ವಾಮೀಜಿ ಬೇಲೂರು ಮಠಕ್ಕೆ ಹಿಂದಿರುಗಿ ಬಂದು ತರುಣ ಸನ್ಯಾಸಿ ಮತ್ತು ಬ್ರಹ್ಮಚಾರಿಗಳಿಗೆ ರೋಗಿಗಳ ಸೇವಾ ಕಾರ್ಯವನ್ನು ಆರಂಭಿಸಲು ಹೇಳಿದರು. ಅದನ್ನು ಕೇಳಿ ಸೋದರ ಸನ್ಯಾಸಿಗಳೊಬ್ಬರು, ಸ್ವಾಮೀಜಿ ಸೇವಾ ಕಾರ್ಯಕ್ಕೆ ಬೇಕಾಗುವ ಹಣ ಬರುವುದೆಲ್ಲಿಂದ ಎಂದು ಕೇಳಿದರು. ಸ್ವಾಮಿಗಳು ಸ್ವಲ್ಪವೂ ತಡ ಮಾಡದೆ, ಎಲ್ಲಿಂದ? ಅದೇಕೆ, ಅವಶ್ಯ ಬಿದ್ದರೆ ಹೊಸದಾಗಿ ಕೊಂಡುಕೊಂಡ ಮಠದ ಭೂಮಿಯನ್ನೇ ಮಾರುವುದು. ಸಾವಿರಾರು ಜನರು ನಮ್ಮ ಕಣ್ಣಿನ ಮುಂದೆ ನರಳುವಾಗ ನಮಗೆ ಮಠದಲ್ಲಿಯೇ ಸುಖವಾಸವೇನು? ನಾವು ಸನ್ಯಾಸಿಗಳು, ಮರದಡಿಯಲ್ಲಿ ಮಲಗಿ ತಿರುಪೆಯಿಂದ ಹೊಟ್ಟೆ ಹೊರೆದುಕೊಳ್ಳಲು ಸಿದ್ಧರಾಗಬೇಕು ಎಂದು ದೃಢತರ ವಾಣಿಯಿಂದ ನುಡಿದರು. ಆದರೆ ಅದೃಷ್ಟವಶದಿಂದ ಮಠವನ್ನು ಮಾರುವ ಕಾಲ ಬರಲಿಲ್ಲ. ನಾಲ್ಕು ದಿಕ್ಕುಗಳಿಂದಲೂ ಧನ ಸಹಾಯ ಬಂದೊಳಗಿತ್ತು. ನಗರದ ಬಳಿ ಒಂದು ವಿಶಾಲವಾದ ಸ್ಥಳವನ್ನು ಬಾಡಿಗೆಗೆ ಗೊತ್ತು ಮಾಡಿ ತೆಗೆದುಕೊಂಡು ಅಲ್ಲಿ ಗುಡಿಸಲುಗಳನ್ನು ಹಾಕಿದರು. ಜಾತಿ ವರ್ಣ ಭೇದವಿಲ್ಲದೆ ಪ್ಲೇಗು ರೋಗಗ್ರಸ್ತರಾದ ಜನರನ್ನು ಅಲ್ಲಿಗೆ ಒಯ್ದು ಕರ್ಮಯೋಗಿಗಳಾದ ತರುಣ ಸನ್ಯಾಸಿಗಳು ಹಿರಿಯ ಸಾಧುಗಳ ಮೇಲ್ವಿಚಾರಣೆಯಲ್ಲಿ ಅವರಿಗೆ ಶುಶ್ರೂಷೆ ಮಾಡತೊಡಗಿದರು. ಮತ್ತೆ ಕೆಲವರು ಗಲ್ಲಿಗಳಲ್ಲಿಯೂ ಮನೆ ಮನೆಗಳಲ್ಲಿಯೂ ತಿರುಗಿ ಜನರಿಗೆ ಕ್ರಿಮಿನಾಶಕ ಔಷಧಿಗಳನ್ನು ಕೊಟ್ಟು ನೈರ್ಮಲ್ಯ ಬೋಧನೆ ಮಾಡಿದರು. ನಗರದಲ್ಲಿ ರೋಗ ಸಂಪೂರ್ಣವಾಗಿ ಮಾಯವಾಗುವವರೆಗೂ ಸ್ವಾಮಿಗಳು ಅಲ್ಲಿಯೇ ಇದ್ದು ತರುವಾಯ ಕೆಲವು ಜನ ಪ್ರಾಚ್ಯ ಪಾಶ್ಚಾತ್ಯ ಶಿಷ್ಯಗಣದೊಡನೆ ಹಿಮಾಲಯ ಪ್ರಾಂತ್ಯದಲ್ಲಿರುವ ನೈನಿತಾಲಿಗೆ ಹೋದರು. ಅಲ್ಲಿ ತಮ್ಮ ಪಾಶ್ಚಾತ್ಯ ಶಿಷ್ಯರಿಗೆ ಭಾರತೀಯ ಸಂಸ್ಕೃತಿ ವಿಚಾರವಾಗಿ ನಿತ್ಯವೂ ಬೋಧಿಸಿ ಅವರನ್ನು ಸೇವಾ ಕಾರ್ಯದಲ್ಲಿ ತರಬೇತಿ ಮಾಡಿದರು. ಸ್ವಾಮಿಗಳು ಶಿಕ್ಷಕರಲ್ಲಿ ಅತಲನೀಯವಾಗಿದ್ದರು. ಭಿನ್ನ ದೃಷ್ಟಿಯ ಯುರೋಪಿಯ ಶಿಷ್ಯರಲ್ಲಿ ಭಾರತೀಯತೆಯನ್ನು ಮೂಡುವಂತೆ ಮಾಡಿದುದು ಅಸಾಧಾರಣ ಕಾರ್ಯವೆಂದು ಹೇಳಬೇಕು. ನೈನಿತಾಲ್ನಲ್ಲಿದ್ದಾಗ ಸ್ವಾಮಿಗಳನ್ನು ದಿನವೂ ಭರತ ಕಂಡದ ಕಲ್ಯಾಣವನ್ನು ಕುರಿತು ಧ್ಯಾನಿಸುತ್ತಿದ್ದರು. ಶಿಷ್ಯದ ಹೃದಯದಲ್ಲಿ ಸೇವಾ ಧರ್ಮವನ್ನು ತುಂಬುತ್ತಿದ್ದರು. ಅದನ್ನು ಕುರಿತು ಸೋದರಿ ನಿವೇದಿತ ಹೀಗೆಂದು ಬರೆದಿದ್ದಾರೆ. ಸ್ವಾಮೀಜಿ ಸನ್ಯಾಸಿಯಾಗಿ ಪ್ರಪಂಚವನ್ನು ತ್ಯಜಿಸಿದ್ದರೂ ಭರತ ಭೂಮಿ ಅವರ ಹೃತ್ಕಮಲ ಕೋರಕವಾಗಿತ್ತು. ಭರತ ಮಾತೆ ಅವರ ಪ್ರೀತಿ ಮೂರ್ತಿಯಾಗಿದ್ದಳು. ಆಕೆಗಾಗಿ ಎದೆ ನೋಯುತ್ತಿದ್ದರು, ಅಳುತ್ತಿದ್ದರು, ಆಕೆಗಾಗಿ ಮಡಿದರು. ಅವರ ಒಂದೊಂದು ರಕ್ತನಾಳಗಳಲ್ಲಿಯೂ ಭರತ ಮಾತೆಯ ಭಕ್ತಿ ಸ್ಪಂದಿಸುತ್ತಿತ್ತು. ಆ ಭಕ್ತಿಯೇ ನಾಳ ನಾಳಗಳಲ್ಲಿಯೂ ನೆತ್ತರಾಗಿ ಹರಿಯುತ್ತಿತ್ತು. ಹೆಚ್ಚೇನು, ದೇಶಭಕ್ತಿ ಎಂಬುದವರ ಬಾಳಿನ ಬಾಳಾಗಿತ್ತು, ಉಸಿರಿನ ಉಸಿರಾಗಿತ್ತು. ನೈನಿತಾಲ್ನಿಂದ ಸ್ವಾಮಿಗಳು ಆಲ್ಮೋರಾಕ್ಕೆ ಬಂದರು. ಅಲ್ಲಿಯೂ ದಿನ ದಿನ ಶಿಷ್ಯರಿಗೆ ವಿಶ್ವತೋಮುಖವಾದ ಜ್ಞಾನವನ್ನು ಹೃದಯಂಗಮವಾಗಿ ನೀಡಿದರು. ಕೆಲವು ಸಾರಿ ತಾವೊಬ್ಬರೇ ಹಿಮಗಿರಿಗಳ ಸುಂದರ ನೀರವ ನಿಬಿಡಾರಣ್ಯದಲ್ಲಿ ಧ್ಯಾನ ಮಾಡಲು ಹೋಗುತ್ತಿದ್ದರು. ಒಂದು ದಿನ ಅಡವಿಯಿಂದ ಸಂಜೆಯ ಸಮಯದಲ್ಲಿ ಹಿಂದಿರುಗಿ ಬಂದು ಪಾವಹಾರಿ ಬಾಬಾ ಮತ್ತು ಗುಡ್ವಿನ್ನರ ನಿಧನ ವಾರ್ತೆಯನ್ನು ಕೇಳಿ ಬಹಳ ದುಃಖಿಸಿದರು. ಬಹಳ ಹೊತ್ತು ಒಂದು ಕಡೆಗೆ ಚಿಂತಾಮಗ್ನರಾದರು. ಎಷ್ಟು ಪ್ರಯತ್ನ ಪಟ್ಟರೂ ತಮ್ಮ ಪ್ರಿಯ ಶಿಷ್ಯ ಗುಡ್ವಿನ್ನರ ಚಿತ್ರ ಅವರೆದುರು ಸುಳಿಸುಳಿದು ಬರುತ್ತಿತ್ತು. ಕೆಲವು ದಿನ ಕಳೆದ ಮೇಲೆ ಸ್ವಾಮಿಗಳು ಪುನಃ ಕಾಶ್ಮೀರ ಅಭಿಮುಖವಾಗಿ ಹೊರಟರು. ಹಾದಿಯಲ್ಲಿ ಗಗನಚುಂಬಿತ ಪೀತದಾರು ದೇವದಾರು ವೃಕ್ಷ ರಾಜಿ ಮನೋಹರ ದೃಶ್ಯ ಸಮೂಹಗಳನ್ನು ನೋಡುತ್ತಾ ನಡುವೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಮೊದಲಾದ ವೇದ ಮಂತ್ರಗಳನ್ನು ಹಾಡುತ್ತಾ ಹಾಡುತ್ತಾ ರಾವಲ್ಪಿಂಡಿಗೆ ಬಂದು ಶ್ರೀನಗರಕ್ಕೆ ಹೋದರು. ಅಲ್ಲಿ ಕೆಲವು ದಿನಗಳು ಏಕಾಂತವಾಸದಲ್ಲಿದ್ದುಕೊಂಡು ಧ್ಯಾನಮಗ್ನರಾಗಬೇಕೆಂದು ಅವರಿಗೆ ಮನಸ್ಸಾಯಿತು. ಕೂಡಲೇ ಹಿಂದೆ ಮುಂದೆ ನೋಡದೆ ತಮ್ಮ ಶಿಷ್ಯರನ್ನು ಬಿಟ್ಟು ವನಗಳಲ್ಲಿ ಕಣ್ಮರೆಯಾದರು. ಅವರು ಹಿಂದಿರುಗಿದುದು ಒಂದು ವಾರದ ಮೇಲೆ. ಸ್ವಾಮಿಗಳು ಕೆಲವು ಸಾರಿ ಸಂಪೂರ್ಣವಾಗಿ ಸಂಕಲ್ಪ ವಿವರ್ಜಿತರಾದ ಸನ್ಯಾಸಿಯಾಗಿ ಬಿಡುತ್ತಿದ್ದರು. ಅವರು ಮುಂದೇನು ಮಾಡುವರು, ಎಲ್ಲಿಗೆ ಹೋಗುವರು ಎನ್ನುವುದೇ ಶಿಷ್ಯರಿಗೆ ತಿಳಿಯುತ್ತಿರಲಿಲ್ಲ. ಸೋದರಿ ನಿವೇದಿತೆ ಹೀಗೆಂದು ಬರೆದಿದ್ದಾರೆ, ಅವರಲ್ಲಿ ಈ ಗೊತ್ತು ಗುರುವಿಕೆ ಇಲ್ಲದಿರುವುದೇ ಆಕಸ್ಮಿಕ ಗುಣವಾಗಿರಲಿಲ್ಲ. ಒಂದು ಸಾರಿ ಅವರು ತಾವಾಗಿಯೇ ತನಗೆ ತಂದು ತೋರಿಸಿದ ಒಂದು ಕಾಗದದ ವಿಚಾರದಲ್ಲಿ ನಾನಿತ್ತ ಪ್ರಾಪಂಚಿಕ ಬುದ್ಧಿವಾದವನ್ನು ಕೇಳಿ ಕನಲಿ ಜಿಗುಪ್ಸೆಯಿಂದ ನನ್ನ ಮೇಲೆ ತಿರುಗಿ ಬಿದ್ದು, ಕ್ರಮ ಯಾವಾಗಲೂ ಕ್ರಮ, ಅದಕ್ಕಾಗಿಯೇ ನೀವು ಪಾಶ್ಚಾತ್ಯರು ಒಂದು ಮತವನ್ನಾದರೂ ಸೃಷ್ಟಿಸಲಾರದೆ ಹೋದಿರಿ. ನಿಮ್ಮಲ್ಲಿ ಯಾರಾದರೂ ಮತಗಳನ್ನು ಸೃಷ್ಟಿಸಿದ್ದರೆ ಅವರು ಕ್ಯಾಥೋಲಿಕ್ ಸಾಧುಗಳಾಗಿರಬೇಕು, ಅವರು ಕಾರ್ಯಕ್ರಮಕ್ಕೆ ಗುಲಾಮರಾಗಿರಲಿಲ್ಲ. ಕ್ರಮತಾ ದಾಸರಿಂದ ಎಂದೆಂದಿಗೂ ಧರ್ಮ ಪ್ರಚಾರವಾಗಿಲ್ಲ ಎಂದು ನುಡಿದುದನ್ನು ನಾನೆಂದಿಗೂ ಮರೆಯಲಾರೆ.
ಯಾತ್ರಿಕರು ನಾನಾ ತೀರ್ಥಗಳನ್ನು ಸಂದರ್ಶಿಸಿ ಅನೇಕಾನೇಕ ದೇವಾಲಯ ಸ್ತೂಪಗಳನ್ನು ನೋಡಿಕೊಂಡು ದುರ್ಗ ಪರ್ವತ ಮಾರ್ಗವಾಗಿ ಆಗಸ್ಟ್ 2ನೇ ತಾರೀಕಿನ ದಿನ ಅಮರನಾಥಕ್ಕೆ ಹೋದರು. ಅಮರನಾಥ ಪವಿತ್ರ ಗುಹೆ ಕಣ್ಣಿಗೆ ಬೀಳುತ್ತಲೇ ಸ್ವಾಮಿಗಳ ದೇಹ ಭಕ್ತಿಯಿಂದ ಪುಳಕ ಕಂಟಕಿತವಾಯಿತು. ವಿಭೂತಿ ಲೇಪಿತ ಕಳೇಬರದ ಕೌಪಿನ ದಾರಿಯಾದ ವಿವೇಕಾನಂದರು ಕಂಪಿತ ಪದದಿಂದ ವಿಶಾಲ ಗುಹೆಯ ನಡುವೆ ಪ್ರವೇಶ ಮಾಡಿದರು. ಸಮ್ಮುಖದಲ್ಲಿ ಚಿರ ತುಷಾರ ಮಂಡಿತ ಭಗವಾನ್ ಮಹಾದೇವನ ವಿಗ್ರಹ ವಿರಾಜಿಸಿತು. ಸ್ವಾಮೀಜಿ ಭಕ್ತಿ ಭಾವದಿಂದ ನೆಲದ ಮೇಲೆ ಬಿದ್ದು ಬಿದ್ದು ನಮಸ್ಕಾರ ಮಾಡಿ ಗಭೀರ ಧ್ಯಾನಸ್ಥರಾದರು. ಸೋದರಿ ನಿವೇದಿತ ಬಳಿಯಲ್ಲಿ ನಿಂತು ಆ ಮಹಿಮಾಮಯ ದೃಶ್ಯವನ್ನು ಯವೈಕ್ಯದೆ ನೋಡಿದರು. ಸ್ವಾಮಿಗಳು ಗುಹೆಯಿಂದ ಹೊರಗೆ ಬರುತ್ತಿದ್ದಾಗ ತುಷರೋಪಮ ಶ್ವೇತ ಪಾರಾವಾತ ಪಕ್ಷಿಗಳ ಸಮೂಹವೊಂದು ಅವರಿಗೆ ಎದುರಾಗಿ ಹಾರಿ ಬಂದಿತು. ಅದನ್ನು ನೋಡಿ ನಿವೇದಿತೆಯೊಡನೆ, ತಂಗಿ, ದೇವಾದಿದೇವ ಮಹಾದೇವನು ಹಿಂದೆಮಗೆ ವರಪ್ರದಾನ ಮಾಡಿದ್ದಾನೆ ಎಂದು ಗಂಭೀರ ವಿಶ್ವಾಸದಿಂದ ಹೇಳಿದರು. ಆಗಸ್ಟ್ 8ನೇ ತಾರೀಕಿನ ದಿನ ಯಾತ್ರಿಕ ವೃಂದ ಶ್ರೀನಗರವನ್ನು ತಲುಪಿತು. ಅಮರನಾಥಕ್ಕೆ ಹೋದಾಗಿನಿಂದ ಸ್ವಾಮಿಗಳು ತಮ್ಮ ಶಿಷ್ಯರೊಡನೆ ಜಗನ್ಮಾತೆಯಾದ ಕಾಳಿ ವಿಚಾರವನ್ನೇ ಪ್ರಸ್ತಾಪಿಸುತ್ತಿದ್ದರು. ರುದ್ರ ಪೂಜೆಯ ವಿಚಾರವಾಗಿ ಒಂದು ದಿನ ಮಾತನಾಡುತ್ತಾ, ರುಂಡ ಮಾಲಾ ಮಂಡಿತಳಾದ ದುರ್ಗೆಯನ್ನು ನೋಡಲಾರದ ಅಂಜುಕುಳಿಗಳು ಆಕೆಯ ಕೊರಳಿಗೆ ಹೂಮಾಲೆಯನ್ನು ಹಾಕಿ ಆಕೆಯನ್ನು ಕರುಣಾಮಯಿ ಎಂದು ಕರೆಯುವರು. ಮೃತ್ಯು ಪೂಜೆ ಇಲ್ಲದೆ ಅಮೃತತ್ವವು ಲಭಿಸದು ಎಂದು ಹೇಳಿದರು. ಇನ್ನೊಂದು ದಿನ ಶ್ರೀನಗರದ ಸಮೀಪದಲ್ಲಿದ್ದ ಪಾಳುಬಿದ್ದ ಕಾಳಿಕಾ ದೇವಾಲಯವನ್ನು ಪ್ರವೇಶ ಮಾಡಿ ಗುಡಿಯ ದುರವಸ್ಥೆಯನ್ನು ನೋಡಿ ಮರುಗುತ್ತಿರಲು, ನೀನು ನನ್ನನ್ನು ಕಾಪಾಡುವೆಯೋ ನಾನು ನಿನ್ನನ್ನು ಕಾಪಾಡುವೆನೋ ಎಂದು ತಾಯಿ ಹೇಳಿದಂತಾಯಿತು. ಅದನ್ನು ಕೇಳಿ ಅವರು ಗರ್ವಭಂಗವಾದ ಬಾಲಕನಂತೆ, ಹಾಗಾದರೆ ಇದು ದೇಶಾಭಿಮಾನವೆನಗಿಲ್ಲ, ನಾನೊಂದು ಶಿಶು ಮಾತ್ರ, ಎಲ್ಲ ಮಾತೆಯ ಕೆಲಸ ಎಂದುಕೊಂಡರು. ಕಾಶ್ಮೀರದ ಯಾತ್ರೆ ಪೂರೈಸಿತು. ಸ್ವಾಮೀಜಿ ಪ್ರಕೃತಿಯ ರಮ್ಯ ಲೀಲಾ ನಿಕೇತನವನ್ನು ಹಿಂದಿಕ್ಕಿ ಲಾಹೋರಿಗೆ ಬಂದು ಅಲ್ಲಿಂದ ಅಕ್ಟೋಬರ್ ತಿಂಗಳ ಉತ್ತರ ಭಾಗದಲ್ಲಿ ಬೇಲೂರು ಮಠಕ್ಕೆ ತೆರಳಿದರು. ಪುನಃ ಕೆಲಸಕ್ಕೆ ತೊಡಗಿದರು. ಸೋದರಿ ನಿವೇದಿತ ಸ್ಥಾಪಿತವಾದ ಸ್ತ್ರೀ ವಿದ್ಯಾಶಾಲೆಯನ್ನು ತೆರೆಯುವ ಸಮಾರಂಭವನ್ನು ಮಾಡಿದರು. ಉದ್ಬೋಧನ ಎಂಬ ವಂಗ ಮಾಸ ಪತ್ರಿಕೆಯನ್ನು ಹೊರಡಿಸಿದರು. ಪೂರ್ವ ವಂಗ ದೇಶದಲ್ಲಿ ವೇದಾಂತ ಪ್ರಚಾರ ಮಾಡಲು ಇಬ್ಬರು ಶಿಷ್ಯರನ್ನು ಕಳಿಸಿದರು. ಇನ್ನಿಬ್ಬರು ಗುರುಭ್ರಾತೃಗಳು ಗುಜರಾತಿನ ಕೆಲಸಕ್ಕೆ ಕಳಿಸಿದರು. ಇನ್ನೊಬ್ಬರನ್ನು ಸಿಂಹಳಕ್ಕೆ ಸಾಗಿಸಿದರು. ಇಲ್ಲಿಗೆ ಈ ವಾರದ ಕಥಾ ವಾಚನ ಪುಸ್ತಕ ವಾಚನ ಮುಗಿಯಿತು. ಮುಂದಿನ ವಾರ 16 ಮತ್ತು 17ನೆಯ ಅಧ್ಯಾಯಗಳಲ್ಲಿ ಸ್ವಾಮಿ ವಿವೇಕಾನಂದರು ಪುಸ್ತಕ ವಾಚನ ಮುಗಿಯಲಿದೆ. ವಾಸವಿ ಸಾಹಿತ್ಯ ಕಲಾವೇದಿಕೆ, ನಮಸ್ತೆ.